ಹನ್ನೆರಡು ದಿನ ಒಂದು ಆರು ದಿನ, ನಾಲ್ಕನೇ ತಾರೀಕಿನಿಂದ ಹದಿನೆಂಟನೇ ತಾರೀಕು, ಅದರಲ್ಲಿ ಮೂರು ದಿನ ಬಿಟ್ಟಿದೆ. ಪುನಃ ಒಂದನೇ ತಾರೀಕಿನಿಂದ ಇವತ್ತಾರನೇ ತಾರೀಕು. ಈ ಹದಿನೆಂಟು ದಿನಗಳಲ್ಲಿ ವ್ಯತ್ಯಾಸವಾದ ವಿಷಯವನ್ನ ಶಂಕರಾಚಾರ್ಯರ ಭಾಷೆ ಪ್ರಕಾರ ಅನುಭವದಲ್ಲಿ ಕಂಡುಕೊಳ್ಳೋದು ಹೇಗೆ ಅನ್ನೋ ವಿಷಯ ತಿಳ್ಕೊಂಡಿದ್ದಾರೆ. ಅದರೊಂದಿಗೆ ಅಭ್ಯಾಸ ಭಾಷೆಯ ಮಹತ್ವ ಏನು ಅನ್ನೋದನ್ನು ಕಂಡುಕೊಂಡಿದ್ದಾಗಿದೆ. ಈಗ ಅನುಭವಪೂರ್ವಕವಾಗಿರ್ತಕ್ಕ ಈ ಅಭ್ಯಾಸ ಭಾಷೆಯ ವಿಷಯವನ್ನ ತಕ್ಕಕ್ಕೆ ಯಾವುದು ಏನೇನು ಅನರ್ಥ ಮಾಡಿದ್ದಾರೆ ಅನ್ನೋ ವಿಷಯನೂ ತಕ್ಕ ಮಟ್ಟಿಗೆ ಎರಡು ದಿವಸದಿಂದ ನೋಡಿಕೊಂಡಿದ್ದಾಗಿದೆ. ಇವತ್ತು ಒಟ್ಟಿನ ಮೇಲೆ ಇಲ್ಲಿ ನಾವು ತಿಳ್ಕೊಂಡಿದ್ದು ಏನು ಅನ್ನೋ ವಿಷಯವನ್ನ ಒಂದು ಸಲ ಮನನ ಮಾಡಿಕೊಳ್ಳೋದು ಮುಖ್ಯ. ಅದೇ ಕೊನೆಯ ದಿನಕ್ಕಾಗಿ ನಾನು ಿದ್ದೇನೆ. ಇಲ್ಲಿ ಒಂದು ಮಾತು ನೀವೆಲ್ಲರೂ ಲಕ್ಷಿಸ್ತಕ್ಕಂತೇನಿದ್ರೆ, ಪ್ರಕಾರ ಸಾರ್ವತ್ರಿಕ ಪೂರ್ಣ ಅನುಭವವನ್ನ ಯಾರು ಕಂಡುಕೊಂಡಿದ್ದಾರೋ ಅವರಿಗೆ ಅಭ್ಯಾಸ ಅಂದ್ರೆ ಏನು ಅಂತ ಅರ್ಥವಾಗ್ತದೆ. ಹಾಗಂದ್ರೇನು ಸಾರ್ವತ್ರಿಕ ಅನುಭವ ಅಂದ್ರೆ ಎಲ್ಲರಿಗೂ ಸಮಾನವಾಗಿರುವ ಅನುಭವ ಅಂತ ಅರ್ಥ. ಪೂರ್ಣ ಅನುಭವ ಅಂದ್ರೆ ಜೀವನವನ್ನ ಪೂರ್ತಿಯಾಗಿ ನೋಡೋದು ಅಂತ ಅರ್ಥ. ಪೂರ್ವಕವಾಗಿ ಎರಡು ಮಾತುಗಳಲ್ಲಿ ಅತ್ಯಂತ ಚೆನ್ನಾಗಿದೆ ಚರ್ಚೆ ಸಾಕು. ಬಹಳ ಸುಲಭವಾಗಿ ನಾಲ್ಕು ಮಾತುಗಳಲ್ಲಿ ಈಗ ತೋರಿಸಲಾಗ್ತದೆ. ಎಲ್ಲರಿಗೂ ಸಮಾನವಾದ ಅನುಭವ ಹೇಗಿದೆ ಅಂತ ಕೇಳಿದ್ರೆ, ಜೀವನ ಅನ್ನೋದು ಎರಡು ಪ್ರಕಾರವಾಗಿದೆ. ಒಂದು ನಾನು ಪ್ರಪಂಚ ಅಂತ ತೋರುವುದು ಒಂದು ಪ್ರಕಾರ, ಇದು ಎಲ್ಲರಿಗೂ ಸಮಾನ.
ಗಂಡಸರು ಹೆಂಗಸರು ಎಲ್ಲ ಜಾತಿಯವರು ಮತದವರು ಪಾರ್ಥದವರು ನಂಬಿಕೆಯವರು ಯಾರು ಬೇಕಾದವರು ತಿಳಿದವರು ತಿಳಿದಿದ್ದವರು ವಿದ್ವಾಂಸರು ದೊಡ್ಡವರು ಚಿಕ್ಕವರು ಯಾವ ವೇದವೂ ಇಲ್ಲದೆ ಎರಡು ಪ್ರಕಾರ. ಒಂದು ನಾನು ಪ್ರಪಂಚ ಅಂತ ತೋರೋದು, ಇನ್ನೊಂದು ಈಗ ತೋರದೇ ಇರೋದು. ಉದಾಹರಣೆಗೆ ಎಚ್ಚರ ಬಂದ್ರೆ ನಾನು ಪ್ರಪಂಚ ಅನ್ನೋ ವ್ಯವಹಾರ ಶುರುವಾಗುತ್ತೆ, ಕನಸು ಬಂದ್ರೆ ನಾನು ಪ್ರಪಂಚ ಅನ್ನೋ ವ್ಯವಹಾರ ಶುರುವಾಗುತ್ತೆ, ನಿದ್ರೆ ಬಂದ್ರೆ ಈಗ ನಾನು ಪ್ರಪಂಚ ಅನ್ನೋ ವ್ಯವಹಾರ ಇರುವಂತಿಲ್ಲ. ಇಷ್ಟು ಸರಳವಾಗಿ ತಿಳ್ಕೊಬೇಕು ಅದನ್ನು. ಆದ್ರಿಂದ ನಮ್ಮ ಜೀವನ ಅನ್ನೋದು ಎರಡು ಭಾಗವಾಗಿದೆ. ಒಂದು ನಾನು ಪ್ರಪಂಚ ಅಂತ ತೋರೋದು, ಇನ್ನೊಂದು ಈಗ ತೋರದೇ ಇರೋದು. ಎರಡು ಭಾಗ ಈ ಎರಡೂ ಭಾಗವನ್ನು ಒಟ್ಟು ಸೇರಿಸಿ ವಿಚಾರ ಮಾಡೋದ್ರ ಹೆಸರು ಪೂರ್ಣಾನುಭವ ಅಂತ ಕರೀತಾರೆ. ಇದನ್ನೇ ಕ್ಷರ ಅಕ್ಷರ ವ್ಯಕ್ತ ವ್ಯಕ್ತ ವಿದಿತ ವಿದಿತ ಸತ್ವ ಸತ್ವ ಅಂತ ಅನೇಕ ಶಬ್ದಗಳಿಂದ ಶಾಸ್ತ್ರಗಳಲ್ಲಿ ವ್ಯಾಕೃತ ಅವ್ಯಾಕೃತ ಇತ್ಯಾದಿ ಕರೆದಿದ್ದಾರೆ. ಶಾಸ್ತ್ರ ಶಬ್ದ ನೆನಪಿಟ್ಕೊಂಡು ದ್ರಷ್ಟೇ ಹೋಯ್ತು, ನಮ್ಮ ಜೀವನದ ಅನುಭವ ನೆನಪಿಟ್ಕೊಂಡ್ರೆ ಸಾಕು ಆಯ್ತು. ಈಗ ಎಲ್ಲರನ್ನೂ ಸೇರಿಸಿ ಪೂರ್ಣಾನುಭವ ಅನ್ನೋದು ಹೇಗೆ ಅಂತ ತಿಳ್ಕೊಳ್ಬೇಕು. ತಿಳ್ಕೊಂಡಾಗ ಈ ಎರಡು ಪ್ರಕಾರಗಳು ತನಗೆ ಗೋಚರವಾಗಿದೆ ಅಂತ ಲೆಕ್ಕ ಮಾಡಿ. ಅಂದ್ರೆ ನಾನು ಪ್ರಪಂಚ ಅಂತ ತೋರುತ್ತದೆ ಅನ್ನೋದು ತನ್ನ ಅನುಭವವೇ, ಇದು ತೋರೋದಿಲ್ಲ ಎಂಬುದು. ಆದ್ರಿಂದ ಅನುಭವ ರೂಪನಾದ ತಾನು ಇದು ತೋರೋದಕ್ಕೂ ಅರಗೋದಕ್ಕೂ ಆಧಾರನಾಗಿದ್ದಾನೆ ಅಂತ ಗೊತ್ತಾಗ್ತದೆ. ಇದನ್ನೇ ವೇದಾಂತಗಳು ನಮಗೆ ತಿಳಿಸ್ತವೆ. ಆ ಆಧಾರವಾಗಿರುವ ನಮ್ಮ ಇರುವಿಕೆಯನ್ನ ಆತ್ಮ ಬ್ರಹ್ಮ ತಾನು ನಿಜವಾದ ನಾನು ಅನ್ನೋ ಶಬ್ದದಿಂದ ಕರಿತದೆ ಶಾಸ್ತ್ರ. ಪರಮಾತ್ಮ ಇತ್ಯಾದಿ ಶಬ್ದದಿಂದ ಕರಿತದೆ. ಈಗ ಈ ದೃಷ್ಟಿಯನ್ನು ಇಟ್ಕೊಂಡು ನೋಡಿದ್ರೆ ನಿಜವಾದ ತಾನಾಗಿರುವ ತನ್ನ ಇರುವಿಕೆ ಮತ್ತು ಈಗ ನಿಜವಾದ ತಾನಲ್ಲದ ಅಂತಃಕರಣ ಅಂದ್ರೆ ಮನಸ್ಸು ಬುದ್ಧಿ ಚಿತ್ತ ಅಂತಾರ, ಇಂದ್ರಿಯಗಳು ಪ್ರಾಣ ಶರೀರ ಇತ್ಯಾದಿ ಕಾರ್ಯಕ್ರಮ ಸಂಘಾತ, ಇದೆರಡು ಸೇರ್ಕೊಂಡಾಗಲೇ ನಾನು ಅಂತ ತಯಾರಾಗ್ತೀನಿ ಅಂತ ಗೊತ್ತ. ಇಲ್ಲಿ ತಾನು ಎಂಬ ತತ್ವ ವಿಷಯಿ ಆಗಿದೆ. ವಿಷಯಿ ಅಂದ್ರೆ ಅರಿಯುವವನು ಆಗಿದೆ. ಇಲ್ಲಿ ಅರಿಯುವವನು ಅಂದ್ರೆ ಅರಿಯುವ ಕೆಲಸ ಮಾಡೋನು ಅಂತ ಅರ್ಥ ಅಲ್ಲ, ಮತ್ತೇನು ಅರಿವಿನ ಸ್ವಭಾವದಲ್ಲಿ ಅಂತ ಅರ್ಥ. ಸೂರ್ಯನ ಬೆಳಗುತ್ತಾನೆ ಅಂದ್ರೆ ಬೆಳಗುವ ಕೆಲಸ ಮಾಡ್ತಾನೆ ಅಂತ ನಾನು ನಿರ್ಮಿಕೆಯೇ ಬೆಳಗುತ್ತೆ. ನಾನು ಪ್ರಪಂಚ ತೋರಿದ್ದನ್ನು ಬೆಳಗುತ್ತಾನೆ, ಅಡಗಿದ್ದನ್ನು ಕೂಡ ಬೆಳಗಿದ ಬೆಳಗುವ ಕೆಲಸ ಮಾಡೋದಲ್ಲ ಇರೋದು. ಹೀಗೆ ನಾನು ಅರಿವಿನ ಸ್ವರೂಪನಾಗಿ ಅನುಭವ ಸ್ವರೂಪನಾಗಿ ಇದ್ದು ಬಿಟ್ಟಿದ್ದಾನಲ್ಲ, ಈ ತಾನಾಗಿರುವ ಈ ಇರುವಿಕೆ ಮತ್ತು ತಾನಲ್ಲದ ಈ ಅಹಂಕಾರ ಮೊದಲುಗೊಂಡು ಶರೀರದವರೆಗಿನ ಪದಾರ್ಥಗಳು ಸೇರಿ ನಾನು ಅಂತ ತಯಾರಾಗ್ತದೆ ಅಂತ ಹೇಳ್ತು. ಈಗ ತಾನು ಅನ್ನೋನ ವಿಷಯಿ ಅಂತ ಹೇಳಿದೆ. ವಿಷಯಿ ಅಂತ ಹೇಳಿದ್ರೆ ಅರಿಯುವವನು ಅನ್ನೋ ಅರ್ಥ ಅದನ್ನು ಇದುವರೆಗೆ ಬಿಡಿಸಿದ್ದು. ಇವನಿಂದ ಅರಿಯಲು ಕೊಡ್ತಕ್ಕದ್ದು ಯಾವುದು? ಈ ನಾನು ಮೊದಲುಗೊಂಡು ಸಮಗ್ರವಾದ ದೃಶ್ಯ ಪ್ರಪಂಚ, ಇದು ತೋರಿದ್ದು ಅಡಗಿದ್ದು ಎರಡೂ ಕೂಡ ಅವನಿಂದ ಅರಿಯಲ್ಪಡ್ತಕ್ಕದ್ದು ಅಂತ ಅರ್ಥ.
ಸ್ಪಷ್ಟವಾಗಿ ತಿಳಿದಿದೆ. ಹೀಗಿರೋಣದ್ರಿಂದ ನಿಜವಾಗಲೂ ನಾನು ಅಂದ್ಕೊಳ್ಳೋದಕ್ಕೆ ಯೋಗ್ಯವಾಗಿರುವ ತತ್ವ ಆ ಅನುಭವ ಸ್ವರೂಪವೇ, ಆ ಅರಿವಿನ ಸ್ವರೂಪವೇ, ಆ ವಿಷಯ ಆಗಿರುವ ತಾನು. ಇಂಥ ತಾನಾಗಿರುವ ತತ್ವವಾದ ನಾನು ಇಷ್ಟು ನಾನು ಅಲ್ಲದ್ದು ಸೇರಿಕೊಂಡು ಈಗಿನ ನಾನು ತಯಾರಾಗಿದೆ ಅಂತ ಇವರು ಹೇಳುತ್ತಾರೆ. ಗುರುಪಕ್ಷದವರ ಅಭಿಪ್ರಾಯ ಏನಂದ್ರೆ ಆಗಬಾರದು ಅಂತಾರೆ. ಯಾಕೆ ಅಂತ ಕೇಳಿದ್ರೆ ನಮ್ಮ ವ್ಯವಹಾರದಲ್ಲಿ ಲೋಕಾನುಭವದಲ್ಲಿ ವಿಷಯವನ್ನ ವಿಷಯಿಯಾಗಿ, ವಿಷಯಿಯನ್ನ ವಿಷಯವಾಗಿ, ವಿಷಯದ ಸ್ವಭಾವವನ್ನು ವಿಷಯೀಯ ಸ್ವಭಾವವಾಗಿ, ವಿಷಯೀಯ ಸ್ವಭಾವವನ್ನು ವಿಷಯದ ಸ್ವಭಾವವಾಗಿ ಅರ್ಥವಾಗಿ ಬರೋದಿಲ್ಲ. ನಮ್ಗೆ ಈ ಪುಸ್ತಕ ಇದೆ, ಈ ಪುಸ್ತಕ ನನಗೆ ವಿಷಯವಾಗಿದೆ, ಪುಸ್ತಕವನ್ನು ನಾನಂತಾಗಲಿ, ನಾನಂದ್ರೆ ಪುಸ್ತಕ ಅಂತಾಗಲಿ ತಿರುಗು ಮುರುಗಾಗಿ ಅರಿಯೋದಕ್ಕೆ ಬರ್ತದೆಯೇ? ಇದ್ರ ಧರ್ಮ ನಮ್ಮ ಧರ್ಮ, ನಮ್ಮ ಧರ್ಮ ಇದ್ರ ಧರ್ಮ ಅಂತ ಅರಿಯೋದಕ್ಕೆ ಬರ್ತದೆಯೇ? ಬರೋದಿಲ್ಲ. ಹಾಗಿರುವಾಗ ನೀವೇನು ಹೇಳ್ತೀರಿ? ಆತ್ಮನು ಆತ್ಮನಂದದ್ದು ಸೇರಿ ನಾನು ಅನ್ನೋದು ತಯಾರಾಗಿದೆ ಅಂತ ನೀವು ಹೇಳ್ತೀರಲ್ಲ, ಅದು ಸುಳ್ಳು ಅಂತ ಹೇಳ್ತಾನೆ. ಯಶ್ವತ್ ಅಸ್ಮತ್ ಪ್ರತ್ಯಯ ಗೋಚರೆಯೋ ವಿಷಯ ವಿಷಯನೋ ಕ್ರಮಪ್ರಕಾಶದ ಪೂರ್ತ ಸ್ವಭಾವಯೋ ಇತರೇತರ ಧರ್ಮಾರೋಪತ್ತು ಸಿದ್ಧಾಯಾಮ್ ಅವಾಚ್ಯ ನೋಡಿ ಆಗಿದೆ ಅಂತ ನೋಡಿ. ಪ್ರತ್ಯಯ ಗೋಚರೆಯೋ ವಿಷಯ ವಿಷಯನೋ ತಮಪ್ರಕಾಶದ ವಿರುದ್ಧ ಸ್ವಭಾವಯೋ ಇತರೇ ಪ್ರಭಾವಾನುಪತ್ತು ಸಿದ್ಧಾಯಾಮ್ ತದ್ಧರ್ಮಾನಾಮಪಿ ಸುಪರಾಮಿತರೇತರ ಭಾವಾನುಪತ್ತಿ ಇತ್ಯತಃ ಅಸ್ಮತ್ ಪ್ರತ್ಯಯ ಗೋಚರೆ ವಿಷಯ ಚಾತ್ಮಿಕೆ ಕೃಷ್ಣಪ್ರತ್ಯಯಾವೇತಸ್ಯ ವಿಷಯಸ್ಸು ತದ್ಧರ್ಮಾನಾಂಚ ಅಭ್ಯಾಸ ತದ್ವಿಪರ್ಯೇನ ವಿಷಯಿಣ ತದ್ಧರ್ಮಾನಾಂಚ ವಿಷಯ ಅಭ್ಯಾಸೋ ನಿತ್ಯವು ಹೇಗಂತ ಆಕ್ಷೇಪಣೆ ಮಾಡ್ತಾನೆ. ಇಲ್ಲಿ ಏನ್ ಹೇಳಿದಂತಾಯ್ತು ಅಂದ್ರೆ ವಿಷಯಿಯಾಗಿರುವ ನಿಜವಾದ ತಾನನ್ನು ಚಿದಾತ್ಮಕ್ಕೆ ಅಂತ ಹೇಳ್ತಾನೆ. ಚಿದಾತ್ಮನಾಗಿದ್ದಾನೆ ಅಂದ್ರೆ ಅರಿವಿನ ಸ್ವಭಾವದವನಾಗಿದ್ದಾನೆ ಅಂತ. ಅಲ್ಲ, ನಿಜವಾದ ಅರಿವಿನ ಸ್ವಭಾವದವನಾಗುತ್ತಾನೆ. ತನಗೆ ಗೋಚರವಾಗಿರುವ ವಿಷಯ ಇವುಗಳನ್ನ ಒಂದು ಇನ್ನೊಂದಾಗಿ ತಿಳಿತಾರೆ ಅನ್ನೋ ಸುಳ್ಳು. ಯಾಕಂದ್ರೆ ಯಾವ ಮೂರ್ಖರು ಕತ್ತಲೆಯನ್ನು ಬೆಳಕಂತಾಗಲಿ ಬೆಳಕನ ಕತ್ತಲೆ ಅಂತ ಇದ್ದು ಬೆಳೆದಿರ್ತದೆ. ಆದ್ರಿಂದ ಹೀಗೆ ವಿಷಯ ಈ ಎಂಬ ವಿಷಯವಾಗಿ ವಿಷಯವನ್ನ ವಿಷಯವಾಗಿ ಸಾಧ್ಯವಿಲ್ಲ. ಆದ್ರಿಂದ ಅದರ ಧರ್ಮ ಇದಕ್ಕೆ ಇದರ ಧರ್ಮ ಅದಕ್ಕೆ ತಿಳ್ಕೊಳ್ಳೋದು ಕೂಡ ಸತ್ಯವೂ ಇಲ್ಲ. ಇದು ನಿತ್ಯದೇ ಹೋಯ್ತು ನಿತ್ಯಂ ಹುಳ್ಳು ಅಂತಾಗುವುದೇ ಭೋಗ್ಯ ಯಾಗಿಲ್ಲ ಅನ್ನೋದು ಆಕ್ಷೇಪಣೆಯ ಅಭಿಪ್ರಾಯ. ಈ ಅಭಿಪ್ರಾಯದಲ್ಲಿ ಎರಡು ವಿಷಯ ಒಳಗೊಂಡಿದೆ. ಏನು ಅಷ್ಟೇ ಈಗ ನೀವೇನು ಹೇಳಲು ಕೊಟ್ಟಿದ್ದೀರಿ ಅಂದ್ರೆ ನಾನು ಅಂದ್ಕೊಳ್ತಾರಲ್ಲ ಜನರು ಇದು ಅಭ್ಯಾಸ ತೃಪ್ತಿಗೊಳಿಕೆ ಅಂತ ಹೇಳಲು ಕೊಟ್ಟಿದ್ದೀರಿ. ನಿಜವಾಗ್ಲೂ ಈ ತೃಪ್ತಿಗೊಳಿಕೆ ಅಲ್ಲ ಅನ್ನೋದು ಒಂದು ಅಭಿಪ್ರಾಯ ಆಗಿದೆ. ಈಗ ಸರಿಯಾದ ತಿಳುವಳಿಕೆ ನಾನು ಅಂತ ಹೇಳ್ತೇವಲ್ಲ ಅದು ಕರೆಕ್ಟ್ ಆಗಿರೋ ತಿಳುವಳಿಕೆ ಹೊರತು ಇದರ ಅವಿದ್ಯೆ ಅನ್ನೋದು ತೃಪ್ತಿಗೊಳಿಕೆ ಅನ್ನೋದು ಅಲ್ಲ ಅನ್ನೋದು ಒಂದು ಅಭಿಪ್ರಾಯ ಇದರಲ್ಲಿ ಅಡಕವಾಗಿದೆ. ಯಾಕೆಂದ್ರೆ ನಮ್ಮ ವ್ಯವಹಾರದಲ್ಲಿ ವಿಷಯವನ್ನು ವಿಷಯಿಯಾಗಿ ವಿಷಯವನ್ನು ವಿಷಯವಾಗಿ ಅರಿಯೋದು ಅನ್ನೋದು ಇಲ್ವಲ್ಲ. ಆದ್ರೆ ನೀವು ಸುಳ್ಳು ಅನ್ನೋದು ಒಂದು ಅಭಿಪ್ರಾಯ ಇದೆ. ಇನ್ನೊಂದು ಅಭಿಪ್ರಾಯ ಏನಿದೆ ಅಂತ ಹೇಳಿದ್ರೆ ಸಿದ್ಧಾಂತದ ದೃಷ್ಟಿಯಿಂದ ನೋಡಿದ್ರೆ ಅವನು ಹೇಳೋದು ಕರೆಕ್ಟ್. ಯಾಕೆ ನಾವು ನಿಜವಾಗಲೂ ತಾನಾದ್ರೂ ಆತ್ಮಸ್ವರೂಪವಾಗಿದ್ದು ಬಂದ ಆ ದೃಷ್ಟಿಯಿಂದ ನಾನಾಗಲೇ ಇಲ್ಲ. ಇಂದ್ರಿಯ ಪ್ರಾಣವಾಗಿ ಹೋಗಿರ್ತಕ್ಕಂಥ ಅಶಿಂಗೂರ್ಗಕ್ಕೆ ಬಾಹ್ಯ ಅಥವಾ ಕುರುಡುತನ ಕುಂಡುತನ ಮುಂತಾದ್ದನ್ನೆಲ್ಲ ತನ್ನ ಗುರುತು ಮಾಡ್ಕೊಳ್ತಾನೆ. ಅದರಂತೆ ತಾನಾಗಿರುವ
நம்ம சொல்லுக்கு என்ன மனசு கேட்டோம் பார்த்தக்கண்ணா கேட்டோம் பார்த்தக்கண்ண மருந்துகளாக ஆக பாவ சங்கல்பாயம் இந்த கோரிக்கைகள் டிசையர்ஸ் இச்சைகள் சங்கல்பங்கள் இதோ அதோ அதோ இதோ ಅನುಸರಿಕೆಯನ್ನ ಮಾನು ಅನ್ಕೋತಾನೆ ಅಂದ್ರೆ ಈ ನಾನೊಂದು ಅನುಸರಿಕೆಯು ಸಾಕ್ಷಿಯಾಗಿದ್ದರೂ ಕೂಡ ಸಾಕ್ಷಿ ಸ್ವರೂಪವನ್ನ ಈ ಅನುಸರಿಕೆಯೇ ಅರ್ಥ ಮಾಡ್ಕೊಳ್ತಾನೆ ಸಾಕ್ಷಿ ಸ್ವರೂಪದ ಸ್ವಭಾವವಾದ ಅಲಿವಿಕೆ ಆನಂದ ಇರುವಿಕೆ ಮೊದಲಾದ್ರೂ ನಾನಿಗೆ ಸೇರಿಸ್ತಾನೆ ಈ ನಾನಿನ ಧರ್ಮವಾದ ನಾನು ಸುಖಿ ನಾನು ದುಃಖಿ ಅನ್ನೋದನ್ನ ಸ್ವರೂಪಕ್ಕೆ ಸೇರಿಸ್ಕೊಂಡಿದ್ದಾನೆ. ಇಲ್ಲಿ ನಡೆದೇ ಇದೆ ಅನ್ಯೋನ್ಯಾತ್ಮಕದ ಅನ್ಯೋನ್ಯ ಧರ್ಮಾಂಶ ದೃಶ್ಯ ಯಾಕೆ ಮಾಡಿದ್ದಾರೆ ಸ್ವಾಮಿ ಇದನ್ನೇ ಇದ್ರೆ ಅಭಿವೇಕೇನ ಕಾರಣ ಹೇಳಿ ಏನ್ ಕಾರಣ ಬಿಡಿಸಿ ತಿಳ್ಕೊಂಡಿದೆ ತಾನು ತಾನು ಅಲ್ಲದ್ದು ಅಂತ ಬಿಡಿಸಿ ತಿಳ್ಕೊಂಡಿದ್ದು ದಿಕ್ಕಿಗಾಗಿದೆ ಮತ್ತು ಅತ್ಯಂತ ವಿವಿಕ್ತಯೋ ನೀನು ಹೇಳದಂತೆ ಅದು ಇದಾಗುತ್ತೆ ಇದಾಗೋದಿ ಅದಾಗುದಿಲ್ಲ ಅತ್ಯಂತ ಬೇರೆನೇ ಇದೆ ಧರ್ಮ ಧರ್ಮನೋ ನಿತ್ಯಾಧ್ಯಾನಿಮಿತ್ತ ಅವಿವೇಕದಿಂದ ತಿಳುವಳಿಕೆ ಉಂಟಾಗಿ ನಿತ್ಯ ಜ್ಞಾನ ಅಂತ ನಿತ್ಯ ಅಜ್ಞಾನ ಅಲ್ಲ ಹೇಳ್ತೇನೆ ನಿತ್ಯಾಜ್ಞಾನ ನಿತ್ಯ ಸತ್ಯಾನತೆ ಸನ್ನಿಸುತ್ತೆ ಅಷ್ಟೇ ಅಲ್ಲ ಎಲ್ಲಿವರೆಗೆ ಹೋಗಿದೆ ಅಂದ್ರೆ ನಾನಿಂಬ ನಿಸುವಿಕೆವರೆಗಿನ ಅನಾತ್ಮವನ್ನು ಅದಕ್ಕೆ ನಿಜವಾದ ಇರುವಿಕೆ ಇಲ್ಲ ನಿಶಿತವರಿಕೆ ತಾನಾಗಿರುವ ನಮ್ಮ ಸ್ವರೂಪವು ಪರಮಾರ್ಥವಾಗಿದ್ದು ಅವು ಸತ್ಯವು ಇದು ಅಮೃತವು ಸತ್ಯವನ್ನು ಅಮೃತವನ್ನು ಕೂಡ ಸೇರಿಸಿಕೊಂಡು ಅಹಮಿದಂ ಮಮೇದಂ ಇದು ನೈಸರ್ಗಿಕವು ಇನ್ನು ವ್ಯವಹಾರ ಲೋಕದಲ್ಲಿ ನಾನು ಇಂಥವರು ಇದು ನನ್ನದು ಅನ್ನೋ ವ್ಯವಹಾರ ಆರಂಭವಾಗಿದೆ ನಾನು ಇಂಥ ಗಂಡಸು ಹೆಂಗಸು ಇಂತಿದ್ದೋ ಅನ್ನೋ ಅಂತಲೂ ಮನೆಯ ಅವಕಾಶ ಇದೆಯಲ್ಲ ನಮ್ದು ಅಂತಲೂ ವ್ಯವಹಾರ ಸಹಜವಾಗಿ ನಡೆದಿದೆ ಅಂತ ತೋರಿಸಿದೆ. ಇದಕ್ಕೆ ಅಭ್ಯಾಸ ಅಂತೀವಿ ಅಂತ ಹೇಳಿದ್ರು. ಇದು ಪ್ರತಿಜ್ಞಾ ಭಾಷ್ಯದ ವಿಷಯ ಮೊದಲನೇ ಭಾಗ. ಎರಡನೇ ಭಾಗದಲ್ಲಿ ಅಭ್ಯಾಸದ ಲಕ್ಷಣವನ್ನು ಹೇಳೋದಕ್ಕೆ ಆರಂಭ ಮಾಡಿದ್ರು. ಏನ್ ಲಕ್ಷಣ ಹೇಳಿದ್ರು ಹೋಗಿ ಅಭ್ಯಾಸ ಅಂತಿರಲ್ಲ ಏನ್ ಹಾಗಂದ್ರೆ ಹೇಳಿದ್ದಕ್ಕೆ ಹೇಳಿದ್ರು ಕೋರಿ ಅಭ್ಯಾಸ ನಾನಿತ್ತು ಅಂತ ಲೌಕಿಕದಲ್ಲಿ ಇದಕ್ಕಾಗಿದೆ ಅಂದ್ರೆ ಎಲ್ಲೋ ನೋಡಿದ್ದನ್ನ ಇಲ್ಲಿ ಕಾಣ್ತಾನೆ ಸ್ಮೃತಿ ಅಂತ ಇರ್ತದೆ ಇದಕ್ಕೆ ಅಭ್ಯಾಸ ಅಂತಾರೆ. ಸ್ಮೃತಿ ರೂಪ ಪರತ್ರ ಪೂರ್ವವೃತ್ತ ಅವಕಾಶ ಪರತ್ರ ಅಂದ್ರೆ ಇನ್ನೊಂದು ಕಡೆ ಅಂತ ಅರ್ಥ ಪೂರ್ವವೃತ್ತ ಅಂದ್ರೆ ಮೊದಲು ನೋಡಿದ್ದು ಸ್ಮೃತಿ ಅಂತ ಇರ್ತದೆ ಸ್ಮೃತಿಯ ಅಲ್ಲ ಸ್ಮೃತಿ ಅಂದ್ರೆ ಎದುರಿಗೆ ವಸ್ತು ಇರೋದಿಲ್ಲ ಸ್ಮೃತಿ ಅಂತ ಇರ್ತದೆ ಹಿಂದೆ ನೋಡಿದ ವಸ್ತು ಇಲ್ಲಿ ಕಾಣ್ತದೆ. ಇದಕ್ಕೇನಂತಾರೆ ಅಭ್ಯಾಸ ಅಂತ ಸಾಮಾನ್ಯವಾಗಿ ಲೋಕದಲ್ಲಿ ಕಾಣ್ತಾರೆ. ಇದನ್ನ ಮೂರು ನಮೂನಿ ಅಂತ ಹೇಳ್ತಾರೆ. ಒಬ್ಬರಂತಾರೆ ಎದುರಿಗಿರೋ ವಸ್ತುವಿನ ಧರ್ಮದಲ್ಲಿ ಇನ್ನೊಂದು ವಸ್ತುವಿನ ಧರ್ಮವನ್ನು ಆರೋಪ ಮಾಡ್ತಾನೆ ಅಂತ ಒಬ್ಬರಂತಾರೆ. ಎದುರಿಗಿರೋ ವಸ್ತುವಿನಲ್ಲಿ ಇನ್ನೊಂದು ವಸ್ತುವನ್ನೇ ಆರೋಪ ಮಾಡ್ತಾನೆ ಮತ್ತೊಮ್ಮ ಅಂತ ಹೇಳ್ತಾರೆ. ಒಂದು ವಸ್ತು ಇದ್ದದ್ದು ಒಂದು ವಸ್ತು ಇಲ್ಲದ್ದು ಬಿಡಿಸಿಕೊಳ್ಳಾರ್ದೆ
ఎవరు చేరుస్తాను ఒక్క ఉంటాడు. ఒబ్బావును ఆత్మఖ్యాతి, ఒబ్బావును అన్ని ఖ్యాతి, ఒబ్బావును అఖ్యాతి. ఆఖ్యాతి అంటే బాగా అయినది బీటైనది గుర్తిని మీద పర్లే తమ చేతి అన్నెత్తు అన్ని ధర్మాఖ్యాసీ వదంతి చేతికి ఎత్రేభ్యాస దూకాగ్రహ నిబంధన ప్రమైతి అన్నేటు ఎత్రేభ్యాస సీత ధర్మత్వ కల్పనాపేక్షిత తర్వాత అన్యస్థ అన్య ధర్మావభాసం నిర్మించారు. యారు ఎస్ట్ చేయండి వద్దు నిన్నందరికి లేదు వద్దు ఎవరికి సమానం వందల ధర్మం నిన్నందరి ధర్మం అని అందుకోలేదు అన్నదో ఎవరికి సమానం. అదొచ్చి లోకల అనుభవం ఇదే తత్వాకి లోకి అనుభవ శుక్తిగాహి రజత చంద్ర సద్వితీయో ద్వితీయ కథ చెప్తాను బెళ్ళి అనుకోతాని కోడి చంద్రము నిన్న చంద్ర అనుకోతాని కన్నీ గోడల ముందు ఇది ఎన్నడికి వస్తున్న విషయం అందరిన అధ్యాసాన్ని తీసే లోకల్ని అనుభవం ఈగ లోకల్ని అనుభవం కరెక్ట్ అది ఎరడు విషయవాగిస్తుంది ఎరడు ఇంద్రియ గోచరవాగిస్తుంది ఎరడు ఎదురుగడే ఇస్తుంది అందరిని వంద నిన్న తీరుతారేమో సరి ఇన్ని నిలబడినదే ఆత్మ పూర్తిగా ఈ విషయమే ముందు విషయం ఆగోదిందని తెలిసింది. అందరింద విషయాద ఆత్మనికి విషయవాద ఆత్మకు అధ్యాసము యాగే ఇక కట్ట చిక్కు అన్నది విషయమే దేవి అన్నది కూడా విషయమే వద్ద నిన్నందాక దర్శనం వల్ల సాధ్యం ఇది విషయీ అన్న విషయమే ఉన్న అధ్యాసాన్ని తెలియలే సాధ్య అందరింద అసంభవం నేనే దాన్ని ఎరడు వస్తువులు ఇంద్రియ గోచరు వాళ్ళు ఇది ఆత్మ ప్రత్యక్ష గోచరమే అంద అని నేను అధ్యాసం అడిగితే ప్రశ్న ప్రసంగుణ ప్రత్యేగాత్మ అవిషయే అభ్యాసో విషేత ధర్మాణం సర్వోహి పురోక్షిత విషయే విషయాంతరం అధ్యక్షి విశ్వ ప్రత్యేక ప్రత్యేగాత్మన అవిషేత్వం భవిష్యత్ అంతే ఉచ్యతే అయన ఏకాంతైన విషయ ఆత్మను ఎందుకు యావత్ తెచ్చే విషయం అల్ల అన్న నిజ ఆదరే ఇవొందు దృష్టియింద ఇవ్వనన్న విషయవాగి మాట్లాడితే హాగే అస్మత్ ప్రత్యయ విషయంలో భావం ఎందుకు ప్రత్యేకించే విషయవాగిరువు అంటే నావే భావించుకుంటుంది మరియు ప్రసిద్ధవాగిన వస్తువుల అధ్యాసాగుతుంది ఇవన్న ప్రసిద్ధనే తన్ను నిర్మించు అత్యంత ప్రసిద్ధమే అదో కట్వాచి ప్రత్యేగాత్మ ప్రసిద్ధే తానే ఆగిరం తన్ను నిర్మించి సుప్రసిద్ధవాగిదే ఆ నిర్మించిన నానంద ప్రత్యేకించి గోచరవన్నీ మార్చుకుంటానే ఆ తన్ను దాచేస్తాను మత్తు మధ్య వస్తే నియమ పురవస్థిత విషయ విషయాంతరం మధ్యసిద్ధవ్యం అప్రత్యక్షేది ఆకాశే బాల తరుమలకాది అధ్యక్ష ఎదురుగడే బుద్ధిలో ఇంద్రియ గోచర వాళ్ళ విషయకే అధ్యాసాధికం తీర్చ ఆకాశ ప్రత్యక్ష గోచర వాళ్ళు బుద్ధు తొప్పని ఆకార నేను ఇవ్వాలని అధ్యాసం అయ్యో బిడ్డ అందరింద ఇది అసంభవనీయమైన వల్ల ఏం అవిరుద్ధ ప్రత్యేగాత్మని అతి అనాత్మాధ్యాస ఇది ప్రత్యేగాత్మ అనేది కూడా అనాత్మక అధ్యాసం మరో విద్యా విరోధి ఇది సంభావన పక్షి అనుకోవచ్చు. ఇక విద్యా అవిద్యా విరోధ సాక్షిగా ఏమవుతారు సమేతం ఏం లక్షణం అధ్యాసం కలిగిత అవిద్యకి మన్యంతే ఇది వేదాంతం ప్రకారం అవిద్య విద్యా ఉందంటే తాను తాను అమృతం చేర్చుకుని నాను అంటానన్నా ఇది అవిద్య అవుతారు అని చెప్తారు అధ్యాసం అనే అవిద్య అంటారు విద్య అవిద్య అల్లియే నాన్న విద్యావంతుడే అవిద్యావంతుడే ఉన్న వ్యవహారం నడుస్తుంది ఎక్కువ వేదాంత ప్రక్రియ ప్రత్యేకంగా ట్రాన్స్లేషన్ మాదిద్దామన్న పెద్ద వేదాంతాలు దొంతో గ్రంథం ఆ గ్రంథదండి తమ్మ పీఠి ఎలా మాట్లాడతారు అవిద్యేలా ఇట్ మేక్స్
यथावयम आपन है कि अभ्यास रूप अवैधोरियला इट मेक्स पॉसिबल द डीलिंग्स ऑफ विद्या एंड अविद्या. ನನಗೆ ಈ ವಿಷಯ ಗೊತ್ತಿದೆ, ಅವ್ರಿಗೆ ಆ ವಿಷಯ ಗೊತ್ತಿಲ್ಲ, ನನಗೆ ಇದು ಗೊತ್ತಿಲ್ಲ, ಅವ್ರಿಗೆ ಅದು ಗೊತ್ತಿದೆ ಅಂತ ವ್ಯವಹಾರ ಆಗ್ತದಲ್ಲ. ಹಿಂದೆ ಗೊತ್ತಿದ್ದಿಲ್ಲ, ಈಗ ಗೊತ್ತಾಯ್ತು ಅಂತ ವಿದ್ಯಾ ವಿದ್ಯಾ ವ್ಯವಹಾರ ನಡೀತದಲ್ಲ, ಅದು ಈ ಅವಿದ್ಯೆಯಿಂದ ನಡೀತದೆ. ನಾನು ವಿದ್ಯಾವಂತನು, ನಾನು ಅವಿದ್ಯಾವಂತನು, ಎರಡು ಕೂಡ ಹಾಗೆ ಸಿನಿಮಾದಲ್ಲಿ ಕತ್ತಲೆ ಬೆಳಕು ಎರಡು ಹೇಗೆ ಒಂದು ಕತ್ತಲೆ ನೋಡಿದೆಯೋ. ಆದ್ದರಿಂದ ವೇದಾಂತದಲ್ಲಿ ಅವಿದ್ಯೆ ಅಂದ್ರೆ ಇದೆ, ಯಾವುದು ಆತ್ಮವನ್ನು ಅನಾತ್ಮವಾಗಿ, ಅನಾತ್ಮವನ್ನು ಆತ್ಮವಾಗಿ, ಆತ್ಮ ಧರ್ಮವನ್ನು ಅನಾತ್ಮ ಧರ್ಮವಾಗಿ, ಅನಾತ್ಮ ಧರ್ಮವನ್ನು ಆತ್ಮ ಧರ್ಮವಾಗಿ ಅವಿವೇಕದಿಂದ ಮಾಡ್ಕೊಂಡು ಅಂತೀವಿ ಅಲ್ಲಿ ವಿದ್ಯೆ ಅಂತ. ಮತ್ತೆ ವಿದ್ಯೆ ಅಂದ್ರೆ ಯಾವುದು? ತದ್ವೇಕೇನದು ವಸ್ತು ಸ್ವರೂಪ ಉದಾಹರಣ ವಿದ್ಯಾಮಾಸು. ಎಲ್ಲರನ್ನು ಬಿಡಿಸಿ ಅನಾತ್ಮ ಅನ್ನೋದಿಲ್ಲದೆ ಇಲ್ಲ ಬರೀ ಆತ್ಮನೇ ಇರೋದು. ಅದಕ್ಕೆ ಕೊನೆಯಲ್ಲಿ ಆತ್ಮೈಕತ್ವ ವಿದ್ಯಾಭಿಸುತ್ತೀನಿ. ಆ ನಿಶ್ಚಯ ಬಂದಾಗ ಅದನ್ನು ವಿದ್ಯಾ ಅಂತಾರೆ. ವಿದ್ಯಾಭ್ಯಾಸಂತೆ ಇಲ್ಲಿ ಎರಡೂ ಕೂಡ ವೇದಾಂತ ಶಾಸ್ತ್ರವು ನಿಜವಾದ ಬ್ರಹ್ಮತತ್ವವಾಗಿರುವ ನಮ್ಮನ್ನ ನೀವು ಬ್ರಹ್ಮತತ್ವವಾಗಿದ್ದೀರಿ ಅಂತ ತಿಳಿಸೋದಕ್ಕೆ ಅಧ್ಯಾರೋಪ ಮಾಡಿ ಹೇಳಿದ್ದೆ ಹೊರತು ಇದು ಎರಡು ರೀತಿಯ ಬ್ರಹ್ಮತತ್ವಕ್ಕೆ ಏನು ಆಗಿಲ್ಲ. ನೀವು ಅಭ್ಯಾಸ ಮಾಡಿಕೊಂಡು ನಾನು ಅಂದ್ಕೊಳ್ಳುವಾಗಲೂ ನಿಮ್ಮ ಸ್ವರೂಪಕ್ಕೆ ಏನೇನೇನು ಆಗಿಲ್ಲ. ಹತ್ರ ಹೋಗಿ ಸಾಧನೆ ಮಾಡಿ ಎಲ್ಲ ಸಂಪಾದನೆ ಮಾಡಿಕೊಂಡು ನೋಡಿ ಅಮ್ಮನ ಹೆಂಗ್ ಏನೇನು ಹೇಳ್ತಾರೆ ದೇಹಿಸ್ತೇವೆ ಅದೇ ಇದು ಕೇವಲತ್ತನೇ ಇರ್ತಕ್ಕಂಥ ಇನ್ನೊಂದಿಲ್ಲ ಅನ್ನೋ ನಿಶ್ಚಯ ಪಡೆದಾಗಲೂ ಆ ಸ್ವರೂಪಕ್ಕೆ ತತ್ರ ಏನು ಸತಿ ಎತ್ತ ಅಭ್ಯಾಸ ಕೃತೇನ ಗುಣೇನ ಅನುಭವಕ್ಕೆ ಸತ್ಯ. ವಿದ್ಯಾವಿದ್ಯಾ ವ್ಯವಹಾರವು ಲೌಕಿಕ ವಿದ್ಯಾವಿದ್ಯಾ ವ್ಯವಹಾರವು ಅಭ್ಯಾಸ ರೂಪವಾದ ಅವಿದ್ಯೆಯಲ್ಲಿದೆ. ಅಭ್ಯಾಸ ರೂಪವಾದ ಅವಿದ್ಯೆಯು ವೇದಾಂತ ವಿದ್ಯೆಯಿಂದ ಹೋಗ್ತದೆ. ಈ ವಿದ್ಯಾವಿದ್ಯಾ ವ್ಯವಹಾರ ಕೂಡ ಅಧ್ಯಯನ ರೂಪವೇ ಪ್ರಭಾವ ಅದೇ ಇಷ್ಟು ದೂರ ಶಂಕರಾಚಾರ್ಯ ಹೇಳಿದ್ರೆ ಬ್ರಹ್ಮವನ್ನ ಆಶ್ರಯಿಸಿಕೊಂಡು ಬ್ರಹ್ಮವನ್ನ ಆವರಿಸಿಕೊಂಡು ಬ್ರಹ್ಮದಲ್ಲಿ ಒಂದು ಅವಿದ್ಯೆ ಇದೆ ಅಂತ ಹೇಳ್ತಾರಲ್ಲ ಏನ್ ಸಾಯೋಣ ಹೇಳಿದೆ ಎಂತ ಹುಚ್ಚಿ ಹಾಗೆ ಅಂತ ಹೇಳಿದ್ರೆ ಲೋಕದಲ್ಲಿಯೇ ನೋಡ್ರಿ. ನೀವು ಹಗ್ಗವನ್ನು ಹಾವು ಅಂದ್ಕೊಂಡ್ರಿ ಭಯ ಮಾಡ್ತೀವಿ. ನೀವು ಹಾವು ಅಂದ ಕ್ಷಣಕ್ಕೆ ಅದಕ್ಕೆ ವಿಷ ಬಂತ, ಎಡೆ ಬಂತ, ಬಾಲ ಬಂತ, ಪಾರ್ಕ್ ಹಾಕಿ ನೋಡಿದ್ವಿ ಅಯ್ಯೋ ಹಗ್ಗ ಬಂದ್ವಿ ಈಗೆಲ್ಲ ಹೋಯ್ತ ಏನೇನೇನೇನು ಇಲ್ಲ. ಹೂವಿನ ಮೇಲೆ ಅಂದ್ಕೊಂಡ್ರೆ ಏನು ಸುವಾಸನೆ ಬಂತೀನಿ ಅಲ್ಲ ಹಗ್ಗ ಅಂದ್ರೆ ಸುವಾಸನೆ ಹೋಯ್ತೇನೆ. ಅದೆಲ್ಲವೂ ಕೂಡ ಅಧ್ಯಾರೋಪ ದೃಷ್ಟಿಯಿಂದ ಹೇಳಿದ್ದೆ ಹೊರತು ಅಧ್ಯಾರೋಪ ಅಥವಾ ಅಧ್ಯಾತ್ಮ ನಿಷ್ಪ್ರಪಂಚ ಪ್ರಪಂಚತೆ ಆತ್ಮನಲ್ಲಿ ಅಭ್ಯಾಸ ಇರೋದು ಅಭ್ಯಾಸ ಹೋಗೋದು ಅನ್ನೋ ವ್ಯವಹಾರ ಸ್ವಲ್ಪವೂ ಕೂಡ ಎಂದೆಂದಿಗೂ ಇಲ್ಲ. ಲೋಕಾನೆ ಹೋಗಿಕ್ಕಿಂತ ಅಭ್ಯಾಸ ಇದ್ದು ಬಿಟ್ಟಿದೆ, ನಿದ್ದೆಯಿಂದ ಅದು ಹೋಗ್ತದೆ. ಹೋದಾಗ ನಿಮ್ಗೇನು ಗೊತ್ತಾಗ್ತದೆ? ಸಮರ್ಥವಾಗಿ ಅವಿದ್ಯೆ ಬರಲಿಲ್ಲ ಹೋಗಿಲ್ಲ ಅಂತ. ನಿನ್ನೆ ಸುರೇಶ್ವರ ಆಚಾರ್ಯ ದೇಶಕಾಲಾತ್ ಸಂಬಂಧಾತ್ ದೇಶಾದ ಮೋಹಗಾರ್ಯತ ಮಾನೋತ್ಪನ್ನ ಮಲಗ್ಧಮ ಜ್ಞಾನ ಅಜ್ಞಾನ ಅಸ್ತ. ದೇಶಕಾಲಗಳಿಗೂ ಆತ್ಮನಿಗೂ ಸಂಬಂಧವಿಲ್ಲವಾದ್ರಿಂದ ಆತ್ಮನಲ್ಲಿ ಒಂದು ಕಾಲದಲ್ಲಿ ಅವಿದ್ಯೆ ಬಂತು ಅಂತಾಗಲಿ ಇನ್ನೊಂದು ಕಾಲದಲ್ಲಿ ಅವಿದ್ಯೆ ಹೋಯ್ತು ಅಂತಾಗಲಿ ಅದೂ ಇಲ್ಲ. ಅದರಿಂದ ಹೋಗದಿರುವ ಅಜ್ಞಾನ ಇಲ್ಲ, ಹುಟ್ಟಿರುವ ಜ್ಞಾನ ಇಲ್ಲ ಅಂತ ಹೇಳಿದ್ರು. ಆ ಮಾತನ್ನೇ ಈಗ ಇನ್ನೊಂದು ವಿಷಯ ಏನ್ ಹೇಳ್ತಾನೆ ಅಂದ್ರೆ ಹೀಗೆ ಪರಮಾರ್ಥವಾಗಿ ಅಭ್ಯಾಸ ಅನ್ನೋದಿಲ್ಲ, ಕ್ರಮ ಮಾತ್ರವೇ ಇದೆ. ಲೋಕಾನುಭವ ದೃಷ್ಟಿಯಿಂದ ಮಾತ್ರ ಅಭ್ಯಾಸ ಇರುವಂತೆ ಕಂಡಿದೆ. ಕಂಡದ್ದನ್ನು ಕಂಡಂತೆ ಒದಗಿರೋದು ಅಷ್ಟೇ ಅಲ್ಲ,
ಅಭ್ಯಾಸದಿಂದಲೇ ಎಲ್ಲ ವ್ಯವಹಾರಗಳು ನಡೀತವೆ ಅಂತ ಹೇಳ್ತಾರೆ. ಸದೇಪಂ ಅವಿದ್ಯಾಖ್ಯಂ ಆತ್ಮಾತ್ಮನೋ ಸರ್ವೇ ಪುರಾಧ್ಯಾಸಂ ಪುರಸ್ಕೃತ್ಯ ಸರ್ವೇ ಪ್ರಮಾಣಕ್ರಮೇ ವ್ಯವಹಾರ ಲೌಕಿಕ ವೈದಿಕಾಶ್ಚ ಪ್ರವೃತ್ತ ಸರ್ವಾಂಗ ಶಾಸ್ತ್ರ ವಿಧಿ ಪ್ರತಿಷೇಧ ಮೋಕ್ಷ ಪರಾಣಿತ. ಎಲ್ಲಾ ಪ್ರಮಾಣ ಪ್ರಮೇಯ ವ್ಯವಹಾರಗಳು, ವೈದಿಕ ವ್ಯವಹಾರ, ಲೌಕಿಕ ವ್ಯವಹಾರ, ಎಲ್ಲಾ ವ್ಯವಹಾರಗಳು ಈ ಅವಿದ್ಯೆ ನೆಡ್ಕೊಂಡೇ ಹೊರಡ್ತದೆ. ಯಾವ ವಿದ್ಯೆಯನ್ನ ಅಪ್ಪನಾಗ್ತದೆ, ಯಾವ ವಿದ್ಯೆ ಮಾಡ ಹೇಳುವ ಅಧ್ಯಾಸ ಅದನ್ನು ಇಟ್ಕೊಂಡೇ ಬರ್ತದೆ. ಕದಂಬರ ಅವಿದ್ಯಾವತಿ ವಿಷಯ ಪ್ರತ್ಯಕ್ಷ ಅಗ್ನಿ ಪ್ರಮಾಣ ಶಾಸ್ತ್ರ ಅನ್ಕೂತಿ ಹೇಗೆ ಇದು ಅಂತ ಕೇಳ ಉತ್ಪತ್ತಿ ಹೇಳ್ತಾರೆ. ದೇಹೇಂದ್ರಿಯಾಲಯ ಪ್ರಮಾತೃತ್ವ ನಿವೃತ್ತವು ಪ್ರಮಾಣ ಪ್ರವೃತ್ತಿ ನಿವೃತ್ತೇವೆ. ಈಗ ಕೇವಲ ತಾನಾಗಿರುವ ನೀವು ಪ್ರಮಾತೃವಾಗಿ ತಯಾರಾಗಬೇಕು. ಪ್ರಮಾತೃ ಜೀವ ಇದೋ ನೀನು ಶಬ್ ಚಿದಾಭಾಸ ಎಲ್ಲ ಮದ್ದು ಕಗ್ನೈಜರ್ ಮೇಜರಾರ್ ಅಂತ ಮೌವಾರ್ ಟುವಾರ್ ಅಥವಾ ಎಂಜಾಯರ್ ಎಷ್ಟು ರಿವ್ಯೂ ಎಲ್ಲ ಅನುಭವಿಸೋನು ಮಾಡುವವನು ನೋಡುವವನು ಕೇಳುವವನು ಮುಟ್ಟುವವನು ಮುಟ್ಟುವವನು ವಿಚಾರ ಮಾಡುವವನು ಅನುಭವಿಸಿ ಎಷ್ಟು ಕೇಳ್ತೀರೋ ಅದೆಲ್ಲ ಆಗಬೇಕಾದ್ರೆ ಪ್ರಮಾತೃತ್ವ ಅಂತ ಹೆಸರು. ಈ ಪ್ರಮಾತೃತ್ವ ತಯಾರಾಗಬೇಕಾದ್ರೆ ಶರೀರವನ್ನು ನಾನು ಅಂದ್ಕೋಬೇಕು, ಅದರೊಳಗಿನ ಪ್ರಾಣ ಇಂದ್ರಿಯ ಮನಸ್ಸು ಬುದ್ಧಿಗಳನ್ನು ನಾನು ಅಂದ್ಕೋಬೇಕು. ಈಗ ಅಂದ್ಕೋದಿದ್ರೆ ಪ್ರಮಾತೃತ್ವ ಬರೋದಿಲ್ಲ. ನಾನು ಅಂದಾಗ ಈ ಕಾಲುಗಳಿಂದ ಈ ತಲೆಯವರೆಗೆ ಇರ್ತಕ್ಕ ಈ ಪೂರ್ತಿ ಶರೀರವನ್ನು ನಾನು ಅಷ್ಟಕ್ಕೆ ಇಷ್ಟಕ್ಕೆ ಮಾಡ್ಕೋಬೇಕು. ಅವರ ಮುಂದಿನ ನಾನು ಅಲ್ಲ ಅಂತ ಮಾಡ್ಬೇಕು. ಆಮೇಲೆ ಹೋಗಿರ್ತಕ್ಕ ಪ್ರಾಣ ಮನಸ್ಸು ಬುದ್ಧಿ ಇಂದ್ರಿಯ ಇವನ್ನೆಲ್ಲ ನಾನು ಇವತ್ತು ಮಾಡ್ಕೋಬೇಕು. ಆವಾಗ ಪ್ರಮಾತೃತ್ವ ತಯಾರು. ಈ ಪ್ರಮಾತೃತ್ವ ಬಂದ ಮೇಲೆ ಪ್ರಮಾಣ ವ್ಯವಹಾರ ಅಂತ ಶುರು. ಕಣ್ಣಿನಿಂದ ರೂಪವನ್ನು ಅನ್ನೋದು, ಕಿವಿಯಿಂದ ಶಬ್ದವನ್ನ ಕೇಳೋದು, ಮನಸ್ಸಿನಿಂದ ವಿಚಾರಿಸೋದು, ಬುದ್ಧಿಯಿಂದ ನಿಶ್ಚಯಿಸೋದು, ಹೀಗೆಲ್ಲ ವ್ಯವಹರಿಸ್ತೀವಿ. ಇಂದ್ರಿಯಾದಾಗ ಪ್ರತ್ಯಕ್ಷ ವ್ಯವಹಾರ ಸಂಭವ. ವ್ಯವಹಾರದಲ್ಲಿ ಮೊದಲು ಬರೀ ಪ್ರತ್ಯಕ್ಷ. ಪ್ರತ್ಯಕ್ಷ ಅಂದ್ರೆ ಅನುಮಾನ ಅರ್ಥ ಬತ್ತಿ ಉಪಮಾನ ಹುಡುಗಿ ಎಲ್ಲ ಬರ್ತದೆ. ಪ್ರತ್ಯಕ್ಷ ಮರಿಗಳು ಅವೆಲ್ಲ ಪ್ರತ್ಯಕ್ಷ ಪ್ರಮಾಣ ಅಂದ್ರೆ ಅಕ್ಷಂ ಬರ್ತಿ ಪ್ರತ್ಯಕ್ಷ ಅಂತ. ಇಂದ್ರಿಯ ಗೋಚರವಾದ ಪ್ರತ್ಯಕ್ಷ ಅಂತ. ನಾನೇ ಪ್ರತ್ಯಕ್ಷವಾಗಿ ನೋಡಿದ್ದೇನೆ, ನಾನೇ ಪ್ರತ್ಯಕ್ಷವಾಗಿ ಕೇಳಿದ್ದೇನೆ, ನಾನೇ ಪ್ರತ್ಯಕ್ಷವಾಗಿ ಮುಟ್ಟಿದ್ದೇನೆ, ನಾನು ಪ್ರತ್ಯಕ್ಷವಾಗಿ ತಿಂದಿದ್ದೇನೆ, ಹೀಗೆಲ್ಲ ಹೇಳಿದ್ರೆ ಪ್ರತ್ಯಕ್ಷ ವ್ಯವಹಾರ. ಆದ್ದರಿಂದ ಇಂದ್ರಿಯಗಳನ್ನು ತೆಗೆದುಕೊಳ್ಳದಿದ್ರೆ ಪ್ರತ್ಯಕ್ಷ ವ್ಯವಹಾರನೂ ಇರೋದಿಲ್ಲ. ಅದೇ ಅಧಿಷ್ಠಾನ ಅಂದ್ರೆ ಇಂದ್ರಿಯಾದ ವ್ಯಾಪಾರ ಸಂಪರ್ಕ. ಇಂದ್ರಿಯಗಳ ವ್ಯವಹಾರ ನಡೀಬೇಕಾಗಿದ್ರೆ ಶರೀರ ಬೇಕು. ಅಧಿಷ್ಠಾನ ಅಂದ್ರೆ ಶರೀರ ಅಂತ. ಶರೀರ ಇಲ್ಲದೆ ಇಂದ್ರಿಯಗಳು ಆಗುತ್ತದೆ. ಈಗ ಇಲ್ಲಿ ನಮ್ ಚಿನ್ನ ಇದೆ ನೋಡ್ರಿ, ನೋಡೋದಕ್ಕೆ ಬನ್ನಿ ಅಂತ ಕೇಳಿದ್ರೆ ತಿಳ್ಕೊಳ್ಳಿ. ಅಥವಾ ಇಂಥ ಇದೆ ಕೇಳೋದಕ್ಕೆ ಬನ್ನಿ ಉಪನ್ಯಾಸ ಇದೆ ಅಂತ ಹೇಳಿದ್ರೆ ತಿಳ್ಕೊಳ್ಳಿ. ನನಗೆ ಟೈಮೇ ಇಲ್ಲ ಸಂಗ, ನಾನು ಅವಾಗ ಅಲ್ಲಿ ಹೋಗ್ಬೇಕು. ನೀವು ಹೋದ್ರೆ ಯಾರು ನಿಮ್ ಟಿವಿ ಕಳಿಸ್ಕೊಡಿ ಅಂತ ಹೇಳಿದ್ರೆ ಹೇಗೆ? ನೀವು ಎಲ್ಲಿಗೆ ಕೇಳಿದ್ರೆ ನಿಮ್ ಕಣ್ಣು ಕಳಿಸ್ಕೊಡಿ ಅಂದ್ರೆ ಎಲ್ಲಿಗೆ ಕಳಿಸ್ತಾರೆ ಅವರು? ಶರೀರ ಇದ್ರೆ ತಾನೇ ಆ ಇಂದ್ರಿಯಗಳು ಬರಬೇಕು. ಆದ್ರಿಂದ ಶರೀರವಿಲ್ಲದೆ ಇಂದ್ರಿಯಗಳ ವ್ಯಾಪಾರ ನಡೆಯುವಾಗಿಲ್ಲ. ಮತ್ತೆ ಅವಧ್ಯಸ್ಥ ಆತ್ಮಭಾವನೆಯಿಂದ ದೇಹದ ಕಚ್ಚಿ ವ್ಯಾಪಿ ಇದು ಒಂದು ಸ್ವಲ್ಪ ಹೋಗಿದ್ದಾರೆ ಒಂದು ಶರೀರ ಬಿದ್ದು ಆ ಶರೀರದಿಂದ ಏನಾದ್ರೂ ವ್ಯವಹಾರ ನಡೀತದೆಯೇ? ಯಾಕೆ ಅದು ನಾನು ಅಂತ ಅಧ್ಯಯನ ಮಾಡ್ಕೊಳ್ಳೋ ಇಲ್ಲ ನಾನು. ಶರೀರದಲ್ಲಿ ನಾನು ಅಂತ ಅಧ್ಯಯನ ಇರ್ಬಿದ್ರೆ ಶರೀರದಲ್ಲಿ ಯಾವ ವ್ಯವಹಾರವೂ ಸದ್ಯ ಏಕಸ್ಮಿನ್ ಸರ್ವಸ್ಮಿನ್ ಅಸತಿ ಅಸಂಗಸ್ಯ ಆತ್ಮನಃ ಪ್ರಮಾತೃತ್ವ. ಆದ್ರಿಂದ ಶರೀರ ಪ್ರಾಣಗಳು ಇಂದ್ರಿಯಗಳು ಮನಸ್ಸು ಬುದ್ಧಿ ಅಹಂಕಾರ ಇದಿಷ್ಟು ಮುದ್ದೆ ಇದ್ರೇನೆ ಕೇವಲ ತಾನಾಗಿರೋ ನಾನಾಗಿ ತೋರ್ತಾರೆ. ಅಸಂಗಸ್ಯ ಆತ್ಮ ಅಂದ್ರೆ ಯಾರು? ಕೇವಲ ತಾನಾಗಿರುವವನು ನಾನು. ನೀವು ಇರ್ದಿದ್ರೆ ಅವನು ನಾನು ಅನ್ನೋದು ಬರೋದಿಲ್ಲ. ಯಾಕೆ? ಯಾರು ಇದ್ರೆ ನೀವು ಯಾವ ಇಲ್ಲ ನಾನು ಅನ್ನೋದು ಬಂದಿಲ್ಲ. ಎಚ್ಚರದಲ್ಲಿ ನೀವು ತೋರಿದ್ರೆ ನಾನು ಅನ್ನೋದು ಬಂದಿದೆ. ಸತ್ವದಲ್ಲಿ ನೀವು ತೋರಿದ್ರೆ ನಾನು ಅನ್ನೋದು
ಒಂದು ಕೇಳಿದ್ರೆ ಕೌಂಟ್ರಕ್ಕೆ ನಿಲ್ಲಿಲ್ಲ ಬಂದಾಗ ಅದನ್ನೇ ಶುದ್ಧಿ ಹೋಗಿ ಹತ್ರ ಈ ಗೋಯ್ತಂದು ಗೊತ್ತು ನೀವು ಬಂದಾಗ ಅವನು ಅಸಂಗ್ರಹ ಇರ್ತಾನೆ. ಸಂಗೋಷ ಏನ್ ಪುರುಷ ಅಂದ್ರೆ ನೀವು ಬಂದಾಗ ಸಂಧಿ ಆಗ್ತಾನೆ, ನೀವು ಹೋದಾಗ ಅಸಂಧಿ ಆಗ್ತಾನೆ ಅಂತ ಅಲ್ಲ. ನೀವು ಬಂದಾಗಲೂ ಕೂಡ ಶಂಕರಾಚಾರ್ಯ ಗೊತ್ತಿರ ಅಷ್ಟು ಅದಕ್ಕೆ ಎವರಿ ಭಾಷವಾದ ಹೂಳ್ತಿರ್ತಾರೆ ಅದು ಕೆಂಪ ಅದ್ರ ಬರ್ತದೆ. ಅದು ಬೆಳಗಾಗಬೇಕಾದ್ರೆ ಏನ್ ಮಾಡ್ಬೇಕು? ಅದನ್ನ ತೆಗಿಬೇಕು ಅಂತ ಅಲ್ಲ, ಅದು ಕೆಂಪ ಕಾಣುವಾಗಲೇನೆ ಕೆಂಪ ನಿನ್ನೆ ಇದೆ. ಅದು ಆವಾಗಲೂ ಮೊದಲು ಎಷ್ಟು ಬೆಳೆದಿತ್ತು ಈ ದೃಷ್ಟ ಅಂತ ಕೊಟ್ಟಿದ್ದಾರೆ. ಆವಿರ್ಭೂತ ಸ್ವರೂಪ ಇದನ್ನೇ ವಿವೇಕೇನ ವಸ್ತು ಸ್ವರೂಪ ಅವಧಾರಣ ಅಂತ ಹೇಳ್ತಾರೆ. ವಿವೇಕದಿಂದ ವಸ್ತು ಸ್ವರೂಪ ಅವಧಾರಣ ಮಾಡುವುದು ಹೀಗೆ ಗೊತ್ತಾಯ್ತ. ಆದ್ರಿಂದ ಅಪ್ಪನಾದ ಆತ್ಮನಲ್ಲಿ ಎಲ್ಲ ಬರಬೇಕಾದ್ರೆ ಪರಮಾತ್ಮಕ್ಕೆ ಬರಬೇಕಾದ್ರೆ ಎಲ್ಲ ಇದ್ದಂತೆ ತೋರ್ಬೇಕು. ಮತ್ತೆ ಪ್ರಮಾತೃತ್ವ ಅಂತ ಪ್ರಮಾಣ ಪ್ರವೃತ್ತಿ ಅದರಿಂದ ಪ್ರಮಾತೃ ಬಂದ ಮೇಲೆ ಪ್ರಮಾಣ ಪ್ರವೃತ್ತಿ ಶುರುವ ಮಾಡಬೇಕು, ಕೇಳಬೇಕು, ಮುಟ್ಟಬೇಕು. ತಸ್ಮಾತ್ ಅವಿದ್ಯಾವತ್ ವಿಷಯನೇವ ಪ್ರತ್ಯಕ್ಷ ನೀನು ಪ್ರಮಾಣ ಅನ್ನು ಶಾಸ್ತ್ರ. ಆದ್ರಿಂದ ಎಲ್ಲ ಶಾಸ್ತ್ರಗಳು ಅವಿದ್ಯೆಯನ್ನೇ ಮೂಲ ಮಾಡ್ಕೊಳ್ಪಟ್ಟಿವೆ, ಜಾಸ್ತಿ ಕೂಡ ಬರ್ತಿದೆ ಅಂತ ಆಯ್ತು. ಇದು ನ್ಯಾಚುರಲ್ ಸ್ವಾಭಾವಿಕ ಆಗ್ತದೆ. ಪಶ್ವಾದಿಶ್ಚಾವಿಶೇಷ ಇಷ್ಟ ಅಂತ ಚೆನ್ನಾಗಿ ಹೇಳಿದ್ದಾರೆ. ಅನುಕೂಲವಾದ ತನಗೆ ಅನುಕೂಲವಾದ ಕಡೆಗೆ ಹಸಿರು ಹುಲ್ಲು ನೀರು ತೋರಿಸಿದ್ರೆ ಪ್ರವೃತ್ತಿವಾಗಿ ಬೆಳಿಗ್ಗೆ ಎತ್ತಿಕೊಂಡು ಕೋಲ್ ತಗೊಂಡು ಹೊಡೆಯೋದು ಅಂದ್ರೆ ಪ್ರತಿಕೂಲವಾದ ಕೈ ನಿವೃತ್ತು. ಹೀಗೆ ಪ್ರಮಾಣ ವ್ಯವಹಾರ ಸ್ವಾಭಾವಿಕವಾಗಿ ಇರ್ತದೆ. ಅಂದ್ರೆ ಆ ಶರೀರವನ್ನು ನಾನು ಮಾಡಿಕೊಂಡು ಅನ್ನೋದ್ರಿಂದ ಆ ಶರೀರಕ್ಕೆ ಅನುಕೂಲವಾದ ಕಡೆಗೆ ಪ್ರವೃತ್ತಿ, ಪ್ರತಿಕೂಲವಾದ ಕಡೆಗೆ ನಿವೃತ್ತಿ ಸಾಧ್ಯ. ನಮ್ಮ ಮನೆಯಲ್ಲಿ ನನಗೊಂದು ಮೊಮ್ಮಗು ಹುಟ್ಟಿದೆ. ನಮ್ಮಮ್ಮಗ ಐದು ತಿಂಗಳಿದ್ದ, ನಾಲ್ಕು ತಿಂಗಳ ಮುಗಿದೋದೆ, ಐದನೇ ತಿಂಗಳು ನಡೀತಾ ಇದೆ. ಅವ್ರ ತಾಯಿ ಆಮೇಲೆ ನಮ್ಮ ಸೊಸೆ ಕೆಲಸಕ್ಕೆ ಹೋಗ್ತಾರೆ ಮೈಸೂರು ಬ್ಯಾಂಕ್, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು. 10 ಗಂಟೆಗೆಲ್ಲ ಇನ್ನೂ 9 ಕಾಲಿಗೆ ಅವ್ರು ಹೊರಟು ಹೋಗ್ಬಿಡ್ತಾರೆ, ಸಾಯಂಕಾಲ 6 ಬರ್ತಾರೆ. ಆ ಮಗು ನೋಡ್ಕೊಳ್ಳೋಕೆ ಒಬ್ಬ ಹೆಣ್ಮಗಳು ಇದ್ದಾರೆ, ನಮ್ಮಲ್ಲಿ ಒಬ್ರು ಇದ್ದಾರೆ, ಚೆನ್ನಾಗಿ ನೋಡ್ಕೊಳ್ತಾರೆ. ಅವ್ರಿರ್ತಿವ ಮೇಲೆ ಎಲ್ಲ ಅವರೇ ಜವಾಬ್ದಾರಿ, ಅವ್ರು ಬರೋವರೆಗೂ ಮಾಡ್ಕೊಳ್ತಾರೆ. ಹಾಗೆ ಇವ್ರು ಹೋಗುವಾಗ ಏನ್ ಹೇಳ್ತಾರೆ ಅಂದ್ರೆ ಇಂತಿಂತ ಮೆಡಿಸಿನ್ ಅದಕ್ಕೆ ಹಾಕ್ರಿ ಅಂತ ಹೇಳೋದು. ಎರಡು ಸಲ ಮೂರು ಸಲ ಹೀಗೆ ಹಾಕ್ರಿ, ಇವತ್ತು ಇದನ್ನ ಹಾಕ್ಬೇಡ್ರಿ, ಇದು ಹಾಕ್ರಿ. ಅದು ಡಾಕ್ಟರ್ ಹೇಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ ಆ ಪ್ರಕಾರ ಹಾಕ್ತಾರೆ. ನಾನು ಸುಮ್ಮನೆ ನೋಡ್ತಾ ಆ ಮಗುವಿಗೆ ಅದಕ್ಕೇನ್ ತಿಳಿಯೋದ್ರಿ, 5 ತಿಂಗಳ ಮಗುವಿಗೆ ಏನ್ ತಿಳಿತದೆ, ನಾನು ತಿಳಿಯಲ್ಲ ಅಂತ ತಿಳ್ಕೊಳ್ರಿ. ಆದ್ರೆ ಸ್ವಾಭಾವಿಕವಾದ ಅಭ್ಯಾಸ ಹೇಗಿರ್ತದೆ ಅಂತ ನಾನು ನೋಡ್ತಾ ಇರ್ತೀನಿ. ಅಬ್ಸರ್ವ್ ಮಾಡ್ಕೊಂಡು ಏನಂತಂದ್ರೆ ಬಾತ್ರೂಮ್ ಒಳಗೆ ಹಾಲು ಹಾಕಿ ಕೊಡ್ತಾರೆ, ಹಾಲಿನ ಬಾಟಲ್ ಕೊಡ್ತಾರೆ, ನೀರು ಹಾಕಿ ಸ್ವಲ್ಪ ಸಕ್ಕರೆ ಹಾಕಿ ಅದು ಕೊಡ್ತಾರೆ. ನಿದ್ದೆ ಔಷಧಿ ಹಾಕಬೇಕಾಗುತ್ತಲ್ಲ, ಅದಾಕಿನ ಔಷಧಿ ಸ್ವಲ್ಪ ಕೈ ಇರುತ್ತೆ ಅಂತ ಕಾಣ್ತದೆ, ಅದು ನಮೂನಿ ಇರ್ತದೆ, ಹಾಲು ಹಾಕಿ ಇರೋದಿಲ್ಲ ಅದು. ಅಷ್ಟು ಕೈ ಇರದಿದ್ರು ಹಾಲಿನಂತೆ ಸಿಗಿರೋದಿಲ್ಲ.
ಅದು ತೊಡೆನಲ್ಲಿ ಮಲಿಸ್ಕೊಂಡು ಆ ಎಮ್ಮ ಅದೋ ಮಾರಿ ಆ ಔಷಧಿ ಹಾಕ್ತಾರೆ, ಇವನ್ನ ಅದು ಉಗುಳ್ತಾರೆ. ಪ್ರತಿಕೂಲೇಚೆ ನಿವರ್ತದೆ. ಅವ್ರೇನ್ ಮಜೆ ಮಾಡ್ತಾರೆ ಅಂದ್ರೆ ಗೊತ್ತಾಗಿತ್ತಲ್ಲ, ಅದು ಹಾಕಿ ಮೂಗ್ಗಿಡ್ತಾರೆ. ಮೂಗ್ಗಿಡ ಮುಂದೆ ತಿಳ್ಬೇಕಲ್ಲ. ಆಮೇಲೆ ಹೋಗ್ತಾನೆ, ಯಾಕಂದ್ರೆ ಅದು ಬಾಯಿಗೆ ರುಚಿಯಾಗಿಲ್ಲ. ಕೂಡ ಈ ಹಾಲಿಗೆ ಮಾಡ್ರು ಕೊಡ್ತಾರೆ ಅಂತ ಅನುಕೂಲ ಐತೆ. ಇಷ್ಟು ನ್ಯಾಚುರಲ್ ಆಗಿರ್ತದೆ ಅಭ್ಯಾಸ ಅನ್ನೋದು ಅಂತ ತಿಳ್ಕೋಬೇಕು. ಇದನ್ನೇ ಎಲ್ಲರೂ ದೃಷ್ಟಾಂತದಲ್ಲಿ ಮನುಷ್ಯನ ದೃಷ್ಟಾಂತ ಪಶುವಿನ ದೃಷ್ಟಾಂತ ಗೊತ್ತಿಟ್ಟು, ಆದ್ರಿಂದ ಸ್ವಾಭಾವಿಕ ವ್ಯವಹಾರವೆಲ್ಲವೂ ಶರೀರವು ನಾನು ಅನ್ನೋ ಅಭ್ಯಾಸವನ್ನು ಇಟ್ಟುಕೊಂಡು ಹೊರಡುತ್ತದೆ ಅಂತ ತೋರಿಸಿ. ಇದನ್ನ ಅತಃ ಸಮಾನ ಪಶುವಾದಿಯ ಪುರುಷಾಣ ಪ್ರಮಾಣಪೂರ್ಣ ವ್ಯವಹಾರ ಪಶುವಾದೀನಾ ಸಿದ್ಧ ಯೋಗಿಪುರುಷರ ಪ್ರತಿಕ್ಷಾ ವ್ಯವಹಾರ ತತ್ಸಾಮಾನ್ಯ ದರ್ಶನ ಉತ್ಪತ್ತಿ ಬದಲಾವ ಪುರುಷಾಣ ಪ್ರತ್ಯಕ್ಷ ವ್ಯವಹಾರ ತತ್ಕಾಲ ಅಸಮಾನ ಅಂತ ಹೆಚ್ಚಿನಿದೆ. ಬುದ್ಧಿವಂತರಾಗಿರೋದು ಕೂಡ ತಾತ್ಕಾಲಿಕವಾಗಿ ವ್ಯವಹಾರ ಪಶುಗಳು ಅಂತಲೇ. ಏನಾದರೂ ಗಲಾಟೆ ಶುರುವಾಯಿತು, ಏನೋ ಒಂದು ಆಯ್ತು ಅಂದ್ರೆ ಚಿಚ್ಚಿ ಚಿಚ್ಚಿ ಏನಾಗುತ್ತೆ ಅಂತ ಹೋಗ್ಬಿಡ್ತದೆ. ಏನಾದರೂ ಅನುಕೂಲವಾಗಿದ್ರೆ ಕಡಿತಾರೆ. ಆದ್ರಿಂದ ಸ್ವಾಭಾವಿಕವಾಗಿ ನಾನು ಅಂದ್ಕೊಂಡು ಅಂದ್ರೆ ಆ ಅವಿದ್ಯೆ ಮೂಲಕ ಈ ವ್ಯವಹಾರವೆಲ್ಲ ನಡೀತದೆ. ಅಂದ್ರೆ ಆಯ್ತು, ಸ್ವಾಭಾವಿಕ ವ್ಯವಹಾರವೇನೋ ನಡೀಲಿ, ಶರೀರವೇ ನಾನು ಅಂದ್ಕೊಂಡು ಇರೋದು. ವೈದಿಕಾದ ವ್ಯವಹಾರಗಳು ಶಾಸ್ತ್ರೀಯ ವ್ಯವಹಾರಗಳು ಯಾಕೆ ಅಭ್ಯಾಸದಿಂದ ಆಗ್ತವೆ? ಯಾಕೆಂದ್ರೆ ಶಾಸ್ತ್ರ ಹೇಳಿದಂತೆ ಧರ್ಮಾಧರ್ಮಗಳನ್ನು ಮಾಡಿ ಸ್ವರ್ಗಾದಿಗಳನ್ನು ಪಡಿಬೇಕು ಅಂತ ಹೇಳುವವನಿಗೆ ನಾನು ಶರೀರ ಅನ್ನೋ ಜ್ಞಾನ ಇರೋದಿಲ್ಲ, ಶರೀರಕ್ಕಿಂತ ನಾನು ಬೇರೆಯಾಗಿದ್ದೇನೆ, ಕತ್ತು ಬಳಿಕ ಸ್ವರ್ಗಾದಿಗಳನ್ನು ಪಡಿತೇನೆ ಅಂತ ತಿಳ್ಕೊಂಡಿರ್ತಾನೆ. ಸ್ವರ್ಗವನ್ನು, ವೈಕುಂಠವನ್ನು, ಕೈಲಾಸವನ್ನು, ಎಂಥದ ಅಲ್ಲ ಲೋಕವನ್ನು, ಕೃಷ್ಣ ಲೋಕವನ್ನು ಏನೋ ಒಂದು ಪಡಿತೇವೆ ಅಂತ ಇಟ್ಕೊಂಡಿರ್ತಾರಲ್ಲ. ಹಾಗಾಗಿ ಅವರು ಶರೀರಕ್ಕಿಂತ ಬೇರೆಯಾಗಿದ್ದೀನಿ ಅಂತ ತಿಳಿತಾರಲ್ಲವೇ. ಮತ್ತು ಶರೀರದಿಂದ ಮಾಡುವ ವ್ಯವಹಾರ ಎಷ್ಟು ಸ್ವಾಭಾವಿಕವಾಗಿ ಮಾಡ್ತಾರೆ, ಅದು ಸ್ವಾಭಾವಿಕ ಮಾಡೋದಲ್ಲ, ಇದು ಬುದ್ಧಿಪೂರ್ವಕವಾಗಿ ಮಾಡ್ತಕ್ಕಂಥ ವ್ಯವಹಾರ. ಹೀಗಿರುವಾಗ ಇದಕ್ಕೆ ಸಾಧ್ಯ ಆಗಂತೀರಿ ಅಂತ ಪ್ರಶ್ನೆ. ಶಾಸ್ತ್ರೀಯ ವ್ಯವಹಾರ ಎದ್ದರೆ ಬುದ್ಧಿಪೂರ್ವಕಾರಿ ನಾ ವಿದಿತ್ವ ಆತ್ಮನಃ ಪ್ರಯೋಗ ಸಂಬಂಧ ಸಿಕ್ಕಿರುವುದೋ ಅಂದಮೇಲೆ ಇದನ್ನ ಅಧ್ಯಾಸಾಧ್ಯ ಆಗಂತೀರಿ ಅಂತ ಹೇಳಿದ್ರೆ ಹೌದು, ಶರೀರಕ್ಕಿಂತ ನಾವು ಬೇರೆ ತಿಳ್ಕೊಂಡು ತಮ್ಮ ನಿಜ. ಆದರೆ ತಥಾಪಿ ವೇದಾಂತವೇದ್ಯಂ ಶನಾಯಾದ್ಯತಂ ಅಪೇತ ಬ್ರಹ್ಮ ಕ್ಷಿತ್ರಾಭಿಷೇಕಂ ಅಸಂಸಾರ್ಯಾತ್ಮದತ್ತ ಕ್ರಿಯತೆ ಅಧಿಕಾರ ಅಪೇಕ್ಷತೆ ನ ಅಪೇಕ್ಷತೆ ಅಂತ ಅರ್ಥ. ವೇದಾಂತ ಪ್ರಕಾರ ಹೇಳೋ ಆತ್ಮಸ್ವರೂಪ ಈ ಉದ್ಯೋಗಿಲ್ಲ. ವೇದಾಂತ ಪ್ರಕಾರ ಹೇಳೋ ಆತ್ಮಸ್ವರೂಪ ಎಂಥದ್ದು? ಹಸಿವು ನೀರಡಿಕೆ, ಶೋಕಮೋಹ, ಜನಾಮರಣಗಳು ಇಲ್ಲದೇ ಇರೋದು. ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಮೂಲ ಯಾವ ಕ್ರಿಯೆ ಎಲ್ಲಿಗಿರೋದು? ಎಲ್ಲೆಲ್ಲಿಗೂ ಸಂಸಾರ ಧರ್ಮಗಳನ್ನು ಅಂತ ಬಿಡ್ತಕ್ಕಂಥ ಕೇವಲಾತ್ಮ ತತ್ವ. ಆ ಕೇವಲಾತ್ಮ ತತ್ವವನ್ನು ಅರಿಯೋದು ಅನ್ನೋದು ಇದೆಯಲ್ಲ, ಅಂದ್ರೆ ಕೇವಲಾತ್ಮನೇ ತಾನಾಗಿದ್ದೇನೆ ಅದು ಮಾತ್ರವೇ ಇದೆ ಅಂತ ಅನ್ನೋ ಅನುಭವವನ್ನು ಪಡ್ಕೊಳ್ಳೋದು ಅನ್ನೋದು ಇದೆಯಲ್ಲ, ಅದು ಈ ವೈದಿಕ ವ್ಯವಹಾರಕ್ಕೆ ವಿರೋಧವಾಗುತ್ತೆ. ಯಾಕೆ ವೈದಿಕ ವ್ಯವಹಾರ ಮಾಡೋದಕ್ಕೆ ಅದರ ಉಪಯೋಗವಾಗಿಲ್ಲ. ವೈದಿಕ ವ್ಯವಹಾರ ಮಾಡೋದಕ್ಕೆ ನಾನು ಇಂಥ ಜಾತಿಯವನು, ಇಂಥ ಮತದವನು, ಇಂಥ ಧರ್ಮದವನು, ಈ ಪ್ರಕಾರ ಧರ್ಮ ಮಾಡಿ ಸತ್ತು ಬಳಿಕ ಹೀಗೆ ಹೋಗ್ಬೇಕು ಅನ್ಕೋಬೇಕು. ಅಷ್ಟು ಅದ್ವಿತೀಯ ನಾವು ಆತ್ಮ ಅಂತ ಹೇಳಿದ್ರೆ ಯಾವ ಧರ್ಮ ಮಾಡೋದು ಬರ್ತದೆ? ಅನುಪಯೋಗ ಆ ಬ್ರಹ್ಮ ವಿಜ್ಞಾನಿ ಒಂದು ಉಪಯೋಗ. ಅಧಿಕಾರ ವಿರೋಧ, ಅಧಿಕಾರಕ್ಕೆ ವಿರೋಧ. ಅದ್ರಿಂದ್ರೆ ಅಭ್ಯಾಸ ಹೇಳಿ ವೇದಾಂತ ಹೇಳಿ ಅಂದ್ರೆ ಅದು ಕ್ಷೇತ್ರಿಕಂತೆ ಕಂಡಾಗನ್ನ ಹೇಳೋದಲ್ಲ ನ್ಯಾಯವಾಗಿ. ಕಾರಣ ಯಾವಂಗೂ ಬೇಕಾಗಿರೋದಿಲ್ಲ, ಅದು ತಿಳಿಯೋದಿಲ್ಲ, ಮತ್ತು ಅದು ಇರೋದುವ ಜನಗೆ ಏನೋ ಬೇಕಾಗಿರ್ತದೆ. ಯಾವುದೋ ಒಂದು ಏನಾದ್ರೂ ಇವರು ದೊಡ್ಡವರು ಏನೋ ಹೇಳ್ತಾರೆ, ವೇದಾಂತ ದೊಡ್ಡವರು ದೊಡ್ಡ ಹೇಳ್ತಾರೆ, ಇವ್ರು ಮನಸ್ಸರಿಸಿದ್ರೆ ನಮ್ಗೇನೋ ಒಂದು ಸ್ಟುಡ್ ಬರ್ತದೇನೋ, ಆರೋಗ್ಯ ಬರ್ತದೇನೋ, ಮಗ ಹುಡ್ತಾನೇನೋ, ಮೊಮ್ಮಗ ಹುಡ್ತಾನೇನೋ,
ಈಗ ಅದೊಂದು ಕೋರ್ಟಿನ ವ್ಯಾಜ್ಯ ಜಯ ಆಗುತ್ತೇನೋ, ನಮಗೆ ಅದು ಪರೀಕ್ಷೆ ಪಾಸ್ ಆಗುತ್ತೇನೋ, ಇದಾಗುತ್ತೇನೋ, ಅದಾಗುತ್ತೇನೋ, ರೋಗ ಹೋಗುತ್ತೇನೋ, ಇಂಥ ಏನೋ ಇಟ್ಕೊಂಡು ಕೂತಿರ್ತಾರೆ ತಾತ. ಅವ್ರಿಗೆ ನಿನಗೆ ಶರೀರ ಇಲ್ಲ, ಇಂದ್ರಿಯಗಳು ಇಲ್ಲ, ಮನಸ್ಸಿಲ್ಲ, ಬುದ್ಧಿ ಇಲ್ಲ ಅಂದ್ರೆ ನಮಗೆ ಬುದ್ಧಿ ಇಲ್ಲ ಅಂತಾರೆ. ಎಲ್ಲರಿಗೂ ಬುದ್ಧಿ ಇಲ್ಲ ಅಂತ, ಅವ್ರಿಗೆ ಬುದ್ಧಿ ಇಲ್ಲ ಅಲ್ಲ, ಏನು ಬುದ್ಧಿ ಇಲ್ಲ. ಯಾಕೆಂದ್ರೆ ಅನುಪಯೋಗ ಅಧಿಕಾರಿ ವಿರೋಧ. ಆ ಬ್ರಹ್ಮನ ಕಟ್ಕೊಂಡು ಅವ್ರಿಗೆ ಏನು ಕೆಲಸ? ಅವನಿಗೆ ಬೇಕಾಗಿರೋ ಪಾಪ ಏನು? ಹತ್ತು ಮನಕ್ಕೆ ಏನಾದ್ರು ಒಳ್ಳೆ ಜನ್ಮ ಬರ್ತದೆ ಅಂತ ಸ್ವಾಮಿ ಅಂತ ಕೇಳೋರಿದ್ದಾರೆ, ಸ್ವರ್ಗಕ್ಕೆ ಹೋಗ್ತೀವಿ ಅಂತ ಕೇಳೋರಿದ್ದಾರೆ, ವೈಕೊಂಡ ಕೈಲಾಸ ನಂಬಿಕೊಂಡವರಿದ್ದಾರೆ. ಈ ಲೋಕದಲ್ಲಿ ಏನಾದ್ರೂ ನಮ್ಗೆ ರೋಗ ಹೋಗ್ಬೇಕು, ಹೆಂಡತಿ ಮಗಳು ಏನೋ ಆಗ್ಬೇಕು, ಅವ್ರಿಗೆ ಕೀರ್ತಿಯ ಸಂಪತ್ತು ಸಿಗ್ಬೇಕು, ಚೆನ್ನಾಗಿ ಬರ್ಬೇಕು, ಆ ಸಿದ್ಧಿಗಳು ಬರ್ಬೇಕು, ಏನೋ ಕೂಚಿತರಾಗ್ಬೇಕು, ಆವಾಗ್ಬೇಕು, ಏನೋ ಬೇಕು ಅನ್ನೋದ್ರೆ ದನ್ ಹಚ್ಚಿರ್ತಾನೆ ಪಾಪ. ಬೇಕು ಅನ್ನೋದನ್ನ ದನ್ ಹಚ್ಚಿ ಅವನಿಗೆ ಈ ಬ್ರಹ್ಮ ಹೇಳಿ ಏರುಪಯೋಗ ಅನುಪಯೋಗ ಅಧಿಕಾರಿ ಬೇಕು ಅನ್ನೋದು ಬಂದಾಗಿತ್ತು ಆ ಕುಂತಾಗಿರ್ಬೇಕು. ಇವೆಲ್ಲ ಏನು ಬೇಡ ಅಂತ ನಚಿಕೇತನ ಹಾಗೆ ಸ್ವಭಾವ ಎಂಬಂತಹ ಆತನ ಸಮಿತಿ ಹೇಳಿದ್ನಲ್ಲ, ಕೀರ್ತಿ ಧನ ಸಂಪತ್ತು ವಿದ್ಯೆ ಅಧಿಕಾರ ಆರೋಗ್ಯ ಮಣ್ಣು ಮುಸಂಖ್ಯೆ ಅಬ್ಬೋ ಎಷ್ಟಿದೆ ಜಗತ್ತಿನಲ್ಲಿ, ಅದಕ್ಕೆಲ್ಲ ಆಂಕರಿಂಗ್ ಅಂತಾರೆ ಇಂಗ್ಲಿಷ್. ಆಂಕರಿಂಗ್ ಅಂದ್ರೆ ತಾತ ಹಾಕೋದು ಹಾಗಿದೆ, ಇದು ಇದ್ದಂಗೆ ತಿಳಿಯೋದು ಕಾಮೇನ ಇದ್ರಿಂದ ಏನು ಸಿಗೋದಿಲ್ಲ. ಅಯ್ಯೋ ದಂಡ ಆಯ್ತಲ್ಲ ಸ್ವಾಮಿ ಅಂತ, ಆ ದೃಷ್ಟಿಯಿಂದ ಇದು ದಂಡವೇ, ಏನು ಅನುಮಾನವೇ ಇಲ್ಲ, ದಂಡಿಲ್ಲ. ಆದ್ರೆ ಎಷ್ಟು ಸ್ವಲ್ಪ ನೀವು ಮಾಡಿದ್ರೆ ಎಲ್ಲ ಅನಿತ್ಯ, ಎಲ್ಲ ಅನಿತ್ಯಮ್ಮ ಸುಖಂ ಲೋಕಮ್ ಅನ್ನೋ ಬೋಧಿ ಅವ್ರು ಓದಿದ್ದಾರೆ ಅವ್ರಿಗೆ ಭಗವಂತ ಪ್ರಪಂಚವನ್ನು ಕುರಿತು ಒಂದು ಬೋಧ ಹಾಕಿದ್ದ, ಅನಿತ್ಯಮ್ಮ ಸುಖಂ ಲೋಕಂ ಇಮಾಂ ಪ್ರಾಪ್ಯ. ಆ ಬೋರ್ ಓದ್ದವ್ರಿಗೆ ಅಜ್ಜದು ಅದು ಒಂದು ಬೇಕು ಬೇಡ, ಅವನಿಗೆ ಬೇಡ. ಧರ್ಮ ಮಾಡಿ ಸ್ವರ್ಗಕ್ಕೆ ಹೋಗ್ತೀನಿ ಅನ್ನೋ ಬೇಡ ಅಂತ ಹೇಳಿ ಏನಂಗ ಅಂತ ಇಲ್ಲ. ಮತ್ತು ಅವನು ಶರೀರ ನಾನಲ್ಲ ತಿಳ್ಕೊಂಡಿದ್ರು ಧರ್ಮವನ್ನು ಆಚರಿಸುವಾಗ ತಾನು ಯಾವ ವರ್ಣವನೋ, ಯಾವ ಜಾತಿಯವನೋ, ಯಾವ ಆಶ್ರಮದವನೋ, ಯಾವ ವ್ಯವಸ್ಥೆಯವನೋ, ಹೆಂಗಸೋ ಗಂಡಸೋ, ಪರಿಗೆ ಧರ್ಮದಲ್ಲಿ ಏನು ಹೇಳಿದೆಯೋ ಅದ್ರ ಪ್ರಕಾರ ಅದೇ ಮಾಡಬೇಕು. ವೀರಶೈವನಾಗಿದ್ದರೆ ವೀರಶೈವ ಧರ್ಮದಲ್ಲಿ ಏನು ಹೇಳಿದೆ ನಿಮಗೆ ಪೂಜೆ ಮಾಡೋ ಅದು ಮಾಡಿ, ವೈಷ್ಣವ ಧರ್ಮದವನಾಗಿದ್ದರೆ ವಿಷ್ಣುವನ್ನು ಪೂಜೆ ಆಗಿದ್ರೆ ಅದು ಮಾಡಿ, ಇನ್ಯಾರು ಮುಸಲ್ಮಾನ ಧರ್ಮದವನಾಗಿದ್ದರೆ ಅದು ನಮ್ಮ ನಮಾಜ್ ಮಾಡ್ಬೇಕಂತ, ಕ್ರಿಶ್ಚಿಯನ್ ಆಗಿದ್ರೆ ಚರ್ಚಿಗೆ ಹೋಗಿ, ಬ್ರಾಹ್ಮಣ್ ಆಗಿದ್ರೆ ಯಜ್ಞ ವಿಜ್ಞಾನ ತೊಂಬತ್ತನೇ ಅಂತದೋ, ಹೆಂಗ ಸರಿಗಿದ್ರೆ ಯಾವುದೋ ವೃತ್ತವನ್ನು ಯಾವ ಏನೋ ಅಂತ ತೀರ್ಥವೋ ಯಾತ್ರೆಯೋ ಇಂಥವನೋ ಅಂತ ಆಗ ಹತ್ತಿ ಆಗುತ್ತೆ. ಅದು ಶಾಸ್ತ್ರಾನ್ಯ ಆತ್ಮೀಯ ವರ್ಣಾಶ್ರಮ ವಯೋವಸ್ಥಾದಿ ವಿಶೇಷಾಧ್ಯಾಸ ಆಶ್ರಿತ ವರ್ಣ ಆಶ್ರಮ ವಯಸ್ಸು ಈ ವಿಶೇಷ ಅಧ್ಯಾಸವನ್ನು ಹಿಡ್ಕೊಂಡೇ ಧರ್ಮಶಾಸ್ತ್ರ ಹೊರಟಿದೆ. ಆದ್ರಿಂದ ವಿಶೇಷ ಶಾಸ್ತ್ರವು ಕೂಡ ಅವಿದ್ಯೆಯೊಳಗೆ ಇದೆ ಅಷ್ಟೇ ಅಲ್ಲ, ನಾವು ಹೇಳೋ ವೇದಾಂತವೂ ಅವಿದ್ಯೆ ಇದೆ. ಇದು ಸ್ವಾಮಿ ವೇದಾಂತ ದೊಡ್ಡ ಸ್ಥಾನ ಏನಿದ್ರೆ ನಾನು ಅವಿದ್ಯೆಯಲ್ಲಿ ಇದ್ದೀನಿ ಹೇಳುತ್ತದೆ, ಬಾಕಿ ಹೇಳೋದ ವೇದಾಂತ ದೊಡ್ಡ ಸ್ಥಾನ. ಮಾನವದೊಳಗೆ ನೀವೆಲ್ಲ ಅವಿದ್ಯೆಯಲ್ಲಿ ಇದ್ದೀರಿ ಅಂತ ಅದು ಹೇಳುತ್ತೆ ಅಪ್ರೂವಲ್. ಯಾಕೆ ನಾನು ಜಿಜ್ಞಾಸವು ಅಂತವಾಗಲ್ಲ, ನೀವು ಇದ್ದರೆ ಹೇಗೆ ಬ್ರಹ್ಮ ಜಿಜ್ಞಾಸರು ಗುರುಗಳಿಗೆ ಚೆನ್ನಾಗಿ ಪ್ರಾಯಬೇಕು, ಶ್ರವಣ ಕೇಳಬೇಕು, ಪ್ರಣ ಮಾಡ್ಬೇಕು, ನಿಧ್ಯಾಸನ ಮಾಡ್ಬೇಕು, ಸಾಧನೆ ಮಾಡ್ಬೇಕು, ಶಾಸ್ತ್ರ ಗುರುಗಳು ಸಾಧನೆ ಬ್ರಹ್ಮವನ್ನ ಕಂಡುಕೋಬೇಕು ಅಂತ ಶುರು ಮಾಡ್ತೀರ. ಅಭ್ಯಾಸವೇ
ಕಂಡುಕೊಂಡಾಗ ಅಭ್ಯಾಸ ಹೋಗಿರ್ತದೆ. ಇಷ್ಟೊಂದ್ರಿಗೆ ಮಾಡಿದ ವ್ಯವಹಾರೆಲ್ಲ ಅಭ್ಯಾಸ ಅಂತ ಗೊತ್ತು ಇಷ್ಟೇ. ಬಾಕಿ ಯಾತ್ರೆಯೋ ನಿಮ್ಗೆ ಗೊತ್ತಲ್ಲ, ಇದು ಅಭ್ಯಾಸ ಹೋಗಿ ಅದಕ್ಕೆ ಇದಕ್ಕೂ ವಿಶೇಷ ಇಷ್ಟೇ. ಆದ್ರಿಂದ ಮೋಕ್ಷ ಪರಾನಿತ್ಯ ಅಂತ ಮೋಕ್ಷದ ಹತ್ರವೂ ಕೂಡ ಮೋಕ್ಷವನ್ನು ಹೇಳುವ ಶಾಸ್ತ್ರಕ್ಕೂ ಮುಖ್ಯನೇ ಬಂತು ಅಭ್ಯಾಸ ಅಂತ ಬರ್ಕೊಂಡಿದ್ದೀನಿ ಅಂದ್ರೆ ಬಗಲದ್ದೇ ಬಂತು ಅಭ್ಯಾಸ ಅಂತ. ಇದಕ್ಕೆ ಶಾಸ್ತ್ರ ವ್ಯವಹಾರವೂ ಕೂಡ ಅಭ್ಯಾಸದಿಂದಲೇ ನಡೀತದೆ ಅನ್ನೋ ಭಾಗವನ್ನ ಈಗ ಈ ಭಾಗ ಆದ್ಮೇಲೆ ಅಭ್ಯಾಸದ ಪ್ರಕಾರಗಳನ್ನ ತೋರಿಸಿದ್ದಾರೆ. ಬಹಳ ಚೆನ್ನಾಗಿ ಆಚಾರ್ಯ ಅನುಕೂಲದಿಂದ ತೋರಿಸಿದ್ದಾರೆ. ನೋಡಿ ಇದು ಬಹಳ ವಿಶೇಷ. ಅಭ್ಯಾಸವನ್ನ ಅತಸ್ತು ತಪ್ಪು ತಿರುತ್ತ ಹೋಗಾಮ ಏನೇ ಭಾಗ ಈಗ ಹೇಳ್ತಾ ಇದ್ದೀನಿ ನಾನು. ಅಭ್ಯಾಸ ಅಂದ್ರೆ ಅದಲ್ಲದನ್ನ ಅದು ಒಂದು ತಿಳ್ಕೊಳ್ಳೋದು ಅಂತ ಅರ್ಥ. ಹಿಂದೆ ಆ ಲಕ್ಷಣ ಭಾಷೆಯಲ್ಲಿ ಅಷ್ಟೆಲ್ಲ ಹೇಳಿದ್ರಲ್ಲ, ಅದ್ರ ಒಟ್ಟು ತಾತ್ಪರ್ಯ ಇಷ್ಟೇ. ತದ್ ಯಥಾ ಪುತ್ರ ಭಾರ್ಯಾದ ಸಕಲೇಶ್ವರ ಅಹಮೇ ವಿಕಲಹ ಸಕಲ ಆಯ್ತಿ. ಮಗ ಹೆಂಡತಿ ಮಿತ್ರರು ಅವ್ರಿಗೆ ಒಳ್ಳೇದಾಗುತ್ತೆ ನನಗೆ ಒಳ್ಳೇದಾಗುತ್ತೆ, ಅವ್ರು ಕೆಟ್ಟದ್ದಾದ್ರೆ ನನಗೆ ಕೆಟ್ಟದಾಗುತ್ತೆ. ಆದ್ರಿಂದ ಬಾಹ್ಯ ಧರ್ಮದಲ್ಲಿ ವ್ಯತ್ಯಾಸ ಶರೀರ ಧರ್ಮ. ನಾನು ತಪ್ಪಿಗಿದ್ದೇನೆ, ತಳಿದಿದ್ದೇನೆ, ಕೆಂಪಿಗಿದ್ದೇನೆ, ಕಪ್ಪಿಗಿದ್ದೇನೆ, ಸ್ತ್ರೀ ಆಗಿದ್ದೇನೆ, ಪುರುಷನಾಗಿದ್ದೇನೆ ಅನ್ನುವಾಗ ಶರೀರ ಪುಣ್ಯವಾಗಿದ್ದೇನೆ, ಕುಂಡನಾಗಿದ್ದೇನೆ, ಮಕ್ಕಳನಾಗಿದ್ದೇನೆ, ಚೂಡನಾಗಿದ್ದೇನೆ ಅನ್ನುವಾಗೆಲ್ಲ ಅದರಂತೆ ಕಾಮ ಸಂಕಲ್ಪ ಚಿಕಿತ್ಸಾ ಕೆಲಸ ಇದೆಲ್ಲ ಮನಸ್ಸಿನ ಅನೇಕ ಮಹಂ ಪ್ರತ್ಯಯ ಎಲ್ಲಕ್ಕೂ ಮೂಲವಾಗಿರೋದು ನಾನು ಎಂಬ ಅನಿಸಿ ಇತ್ತು. ಈ ಅಹಂ ಪ್ರತ್ಯಯನನ್ನ ಇದಕ್ಕೂ ಸಾಕ್ಷಿಯಾಗಿರುವ ತನ್ನ ಸ್ವರೂಪದಲ್ಲಿಯೂ ಸ್ವರೂಪವನ್ನು ಈ ಅಹಂ ಪ್ರತ್ಯಯದಲ್ಲಿ ಅಭ್ಯಾಸ ಮಾಡಿ ಅಹಂ ಪ್ರತ್ಯಯನ ಅಶೇಷ ಸ್ವಪ್ರಚಾರ ಸಾಕ್ಷಿ. ಅದಕ್ಕೋಸ್ಕರ ಚಿದಾತ್ಮಕ್ಕೆ ಅಸಂಗಸ್ಯ ಆತ್ಮನಿ ಅಶೇಷ ಸ್ವಪ್ರಚಾರ ಸಾಕ್ಷಿ ಅನ್ನೋದನ್ನು ತಿಳಿಸೋದಕ್ಕೋಸ್ಕರವಾಗಿಯೇ ನಾನು ಸಾರ್ವತ್ರಿಕ ಪೂರ್ಣಾನುಭವ ಮಗುವು ತೋರಿಸಿದ್ದು ಇದು ನೆನಪಿಡಿದ. ಇಲ್ಲಿ ಆಚಾರ್ಯರು ಒಂದು ಶ್ರುತಿಯನ್ನು ಉದಾಹರಿಸಿಲ್ಲ, ಆದ್ರೆ ಶ್ರುತಿಯಲ್ಲಿ ಹೇಳಲು ಆತ್ಮಸ್ವರೂಪವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡೇ ಇದನ್ನು ನಿರೂಪಣೆ ಮಾಡಿದ್ದಾರೆ. ಆದ್ರಿಂದ ಮೊದಲನೇದ್ದಲ್ಲಿ ಚಿದಾತ್ಮಕ್ಕೆ ಅಂತ ಬಂದಿ, ಎರಡನೇದ್ದಲ್ಲಿ ಅಶೇಷ ಸ್ವಪ್ರಚಾರ ಸಾಕ್ಷಿ ಅಂತ ಬಂದಿ, ಮಧ್ಯದಲ್ಲಿ ಎರಡನೇದ್ರಲ್ಲಿ ಅಸಂಗಸ್ಯ ಆತ್ಮನಿ, ಮೂರನೇದ್ರಲ್ಲಿ ಅಶೇಷ ಸ್ವಪ್ರಚಾರ ಸಾಧ್ಯ. ಹೀಗೆ ಇದನ್ನು ಚೆನ್ನಾಗಿ ತಿಳಿಸ್ತಿರ್ತಬೇಕು. ಅಂದ್ರೆ ನೀವು ಅಭ್ಯಾಸ ಭಾಷೆ ತಿಳ್ಕೊಳ್ಳೋದು ಅಂದ್ರೆ ಈ ವಾಕ್ಯಗಳನ್ನಲ್ಲ, ಶಬ್ದಗಳನ್ನಲ್ಲ, ಉರು ಹೊಡೆಯೋದಲ್ಲ, ಮತ್ತೆ ತಾನಾಗಿರುವ ನಿಮ್ಮ ಸ್ವರೂಪವನ್ನು, ತಾನಾಗಿರುವ ನಿಮ್ಮ ಸ್ವರೂಪವನ್ನು ಶರೀರೇಂದ್ರಿಯ ಮನೋಬುದ್ಧಿಯಾದಿಗಳು ತೋರಿದಾಗ ನಾನೆಂಬ ಅನಿಸಿಕೆಯನ್ನು ಚೆನ್ನಾಗಿ ಕಂಡುಕೋಬೇಕು. ಇದಕ್ಕೆ ಅಭ್ಯಾಸ ಭಾಷೆ ಅಂತ ಈ ನಾನೆಂಬ ಅನಿಸಿಕೆ ಮೊದಲುಗೊಂಡು ಇಡೀ ಪ್ರಪಂಚವು ಈ ತಾನಾಗಿರೋ ತತ್ವದಲ್ಲಿ ತೋರ್ತದೆ ಅಡಗುತ್ತದೆ. ಇದು ತೋರಿ ಹಾರೋದು ಅದು ಇರೋದು ಯಾವುದು ಗೊತ್ತಾಯ್ತೆ. ಇದು ತೋರಿ ಹಾರೋದು ತಾನಾಗಿರೋ ನೀವು ಯಾವಾಗಲೂ ಇರ್ಬೇಕು ಗೊತ್ತಾಯ್ತು. ಆದ್ದರಿಂದ ತಾನಾಗಿ ಕೇವಲ ತತ್ವವಾಗಿ ಅಹಂಗನಾಗಿ ಚಿದಾತ್ಮಕನಾಗಿ ಅಶೇಷ ಸ್ವಪ್ರಚಾರ ಸಾಕ್ಷಿಯಾಗಿ ನಾನೇ ಮನಸ್ಸಿಗೆ ತೋರಿದ್ದಡಗಿದ್ದನ್ನು ಕೂಡ ಜಗದಕ್ಕ ಅನುಭವವಾಗಿ ಇರ್ತಕ್ಕ ಸ್ವರೂಪದಲ್ಲಿ ನಿಂತುಕೊಂಡ್ರೆ ಅಭ್ಯಾಸ ಭಾಷೆ ತಿಳ್ಕೊಂಡಾಗ ಅವಾಗಿ ನಾನು ಯಾಕೆ ಕಾಣ್ತದೆ ಅಂದ್ರೆ ಸುಲಭವಾಗಿ ಹೋಗಿ ಬರ್ತದೆ. ಕಣ್ಣೀರಿಗೆ ಹೋಗಿ ನಿಂತರೆ ಇನ್ನೊಂದು ದೇವರ ಯಾಕೆ ಕಾಣ್ತಾನೆ ಅಂದಷ್ಟು ಸುಲಭ ಆಯ್ತು. ಇಬ್ರು ಯಾಕೆ ಅವ್ರಿಗೆ ದೇವರ ಇರೋ ಅಂತ ಹೇಳ್ಬೇಕು. ನಾನು ಇವತ್ತು ಕ್ಷೌರಕ್ಕೆ ಹೋಗಿದ್ದೆ, ಅವನು ಹೀಗೆ ತೋರಿಸ್ಬಿಟ್ಟಿದೆ, ಹತ್ತು ಹನ್ನೆರಡು ತರ ಕಾಣಿಸ್ತಾನೆ ಒಟ್ಟಿಗೆ
ಪಕ್ಕದಲ್ಲಿ ಆ ಕಡೆ ಈ ಕಡೆಗೆ ಕರಡಿಗಳು ಜೋಡಿಸಿಬಿಟ್ಟಿದ್ದಾನೆ, ಹೋಗಿ ಕುತ್ಕೊಂಡು ದಿಗ್ಭ್ರಾಂತಿ ಆಯ್ತು. ಏನಪ್ಪ ಇದು ಎಷ್ಟು ದೊಡ್ಡದಿದೆ ಸ್ವರೂಪ ಗೋಲಿಂದಲ್ಲಿ ವರ್ಗ ಯಾಕೆ ಕಾಣ್ತೇವ. ಆದ್ರಿಂದ ಅಭ್ಯಾಸ ಎಂಬುದನ್ನು ನೋಡಿದ ಕೂಡಲೇ ಅಭ್ಯಾಸ ಇರೋದಿಲ್ಲ. ಗೊತ್ತಾಯ್ತಲ್ಲ, ಕತ್ತಲೆಯಲ್ಲಿ ದೀಪ ತಗೊಂಡು ನೋಡಿದ್ರೆ ಇರ್ತದ್ಯಾ? ಕೈಯಲ್ಲಿ ಟಾರ್ಚ್ ಲೈಟ್ ಹಿಡ್ಕೊಂಡು ಕತ್ತಲೆ ನೋಡ್ರಿ, ಇರೋದೇ ಇಲ್ಲ. ದೀಪೇರು ದ್ರಷ್ಟು ಮಿಚ್ಚಂತಿ ಗುಹಾ ಕುಕ್ಷಿಗತ ತಮಃ ಅಂತ ಆಶಯ ಮಾಡಿದ್ದಾರೆ ಯಾರು? ಸುರೇಶ್ವರಾಚಾರ್ಯ. ಅವಿದ್ಯೆಗೆ ಪ್ರಮಾಣ ಏನಂತೇಳ್ತಾರೆ, ನಿನ್ ತಲೆ ಅಂತ ಬೈತಾರ. ಪ್ರಮಾಣ ವ್ಯವಹಾರವೇ ಅವಿದ್ಯೆಯಿಂದ ನಡೆದ್ರೆ ಅವಿದ್ಯೆಗೆ ಪ್ರಮಾಣ ಏನು ಕೇಳ್ತೀಯಲ್ಲ ಯಾ ಅಂತಾರ. ಪ್ರಮಾಣದಿಂದ ಸಿದ್ಧವಾದ್ರೆ ಅವಿದ್ಯೆ ಅಲ್ಲ, ಅದು ಯಾಕೆ ಅಂತ ಕೇಳಿದ್ರೆ ದೀಪೇನ ದ್ರಷ್ಟು ಮಿಚ್ಚಂತಿ ಗುಹಾ ಕುಕ್ಷಿಗೆ ತಮ ಅಂತ ಹೇಳಿದ್ರೆ ಅದನ್ನು ಚೆನ್ನಾಗಿ ನೆನಪಿಡ್ಬೇಕು. ಆಯ್ತು, ಇವತ್ತು ಮನೆ ಮನೆ ಇದೆ, 5 ನಿಮಿಷ ಜಾಸ್ತಿ ಆದ್ರೆ ಚಿಂತಿಲ್ಲ. ನೀವು ಅಭ್ಯಾಸ ಪ್ರಕಾರವನ್ನು ತೋರಿಸಿ ಪ್ರತ್ಯಗಾತ್ಮಾನ ಸರ್ವಸಾಕ್ಷರ ತಂದಿರ್ತೇನೆ ಅಂತ ಕನ್ನೇಶ ಅರ್ಥಿಸಿದ್ದು ಗುರುತಿಸಿದ ಅದೇ ಸರಿಯಾಗಿ ನಿಮಿಷ ತಂತ್ರದಿಂದ ಆಗಿರೋದೇನೋ. ಇದ್ಯಾರು ನೀವು ಕರ್ತರಲ್ಲ ಕೊಡ್ತಾರಲ್ಲ, ಶುಭಲಕ್ಷಣ ಇಲ್ಲ, ನಾನು ಯೋಚಿಸೋದು ಮಾಡೋದು ಅನ್ನೋದು ಇಲ್ಲ. ಆದ್ರೆ ನಾನು ಸ್ವತಃತಃ ಕರ್ತರಿಗೆ ಹೋಗ್ತಲೇ ಆಗಿದ್ದೇನೆ ಅನ್ನೋ ಕ್ರಾಂತಿಗೆ ಪಕ್ಕಾಗಿದ್ದೀನಿ. ಅದಕ್ಕೋಸ್ಕರ ಕರ್ತೃತ್ವ ಎಲ್ಲರಿಗೂ ಸಹಜವಾಗಿ ಅನುಭವದಂತೆ ಇಂಥ ಈ ಅನರ್ಥಕ್ಕೆ ಕಾರಣವಾಗಿರುವ ವಿದ್ಯೆಯನ್ನ ಅತ್ಯಾನರ್ಥ ಹೇತು ಪ್ರಾಣಾಯ ಈ ಅವಿದ್ಯೆಗೆ ಕಾರಣವಾಗಿರುವ ಈ ಅನರ್ಥಕ್ಕೆ ಕಾರಣವಾಗಿರುವ ವಿದ್ಯೆಯನ್ನು ಪಡೆದುಕೊಳ್ಳಿಸುವುದಕ್ಕೋಸ್ಕರ ಆ ಭ್ರಾಂತಿಯನ್ನು ಕಳೆದು ಆಪ್ಯಕತ್ವ ವಿದ್ಯಾ ಪ್ರತಿಭೆ ಆಪ್ ಮಾತ್ರವೇ ಇರೋದು ಅಭ್ಯಾಸ ಅನ್ನೋದು ಇಲ್ಲ ಅಂತ ತಿಳ್ಕೊಳ್ಳೋದಕ್ಕೆ ಅಂತ. ಅಂದರೆ ಅಭ್ಯಾಸ ಅದರಿಂದಾಗಿರೋ ಅನರ್ಥ, ವಿದ್ಯೆ ಅದರಿಂದ ಬರುವ ಅಭ್ಯಾಸ ನಿವೃತ್ತಿ, ಎಲ್ಲ ಅಭ್ಯಾಸದಲ್ಲಿ ಪಕ್ಷ ಪ್ರಾಣಿ ಬಂದಿದೆಯಲ್ಲ. ಸಾಕಷ್ಟ ಎಷ್ಟು ಸೂಕ್ಷ್ಮವಾಗಿ ಆದ್ದರಿಂದ ಆತ್ಮೈಕತ್ವ ವಿದ್ಯಾ ಪ್ರತಿಭತ್ತೆ ಇದೇ ಒಟ್ಟಿನ ಮೇಲೆ ನಿಮ್ಗೆ ಒಂದು ಮಾತು ಹೇಳಿರ್ತೇನೆ. ಅಭ್ಯಾಸದಂತೆ ಕಾಣೋನು ಆತ್ಮನೇ, ವಿದ್ಯೆಯಂತೆ ಕಾಣೋನು ಆತ್ಮನೇ, ಅಭ್ಯಾಸ ಹೋಯ್ತು ಅಂತ ಕಾಣೋದು ಆತ್ಮನೇ. ಆತ್ಮನಾದ ದೇವೇ ಇಲ್ಲ, ವಿದ್ಯೆ ಬೇಕು ನಿಜ ಇರು. ಯಾಕೆ ಅದು ಕನಸಿನಲ್ಲಿ ಇದ್ದೀರಿ, ಅಲ್ಲಿ ನಿಮಗೆ ಕೆಲವು ವಿಷಯಕ್ಕೆ ಜ್ಞಾನ ಇದೆ, ಕೆಲವು ವಿಷಯಕ್ಕೆ ಜ್ಞಾನ ಇದೆ, ಅದೆರಡೂ ಆಯ್ತು ತೋರಿದವ್ರು ಯಾರು? ವೇದಾಂತ ಎಲ್ಲಾ ವೇದಾಂತಗಳು ಇದನ್ನೇ ತಿಳಿಸ್ತೀನಿ ಅನ್ನೋದು ಹಾಗೂ ಹಾಗೆ ಅದನ್ನ ಮಯಮಸ್ಯಾಂ ಶಾರೀರಿಕ ಮೀಮಾಂಸಾಯ ಶಿಷ್ಯ ಶಾರೀರಿಕ ಮೀಮಾಂಸೆಯಲ್ಲಿ ತೋರಿಸಿಕೊಡ್ತೇವೆ ಅಂತ ಹೇಳಿ ಶಾರೀರಿಕ ಮೀಮಾಂಸೆಯಲ್ಲಿ ಅಭ್ಯಾಸ ಮೀಮಾಂಸೆಯಲ್ಲಿ ಬಂತು ಬ್ರಹ್ಮ ಜಿಜ್ಞಾಸೆ ಬಂದಿದೆಯಲ್ಲ ಅಂದ್ರೆ ಅದೇ ಅಭ್ಯಾಸ. ಯಾಕೆ ಅಂತ ಹೇಳಿದ್ರೆ ಬ್ರಹ್ಮವನ್ನ ಜಿಜ್ಞಾಸೆ ಮಾಡತಕ್ಕ ವಿಷಯ ಅಂತ ಇಟ್ಕೊಳ್ಳೋದು, ನಾನು ಜಿಜ್ಞಾಸು ಅಂತ ಇಟ್ಕೊಳ್ಳೋದು, ಶಾಸ್ತ್ರ ಭ್ರಮ ಅಂತ ಇಟ್ಕೊಳ್ಳೋದು ಅಧ್ಯಾಸದಿಂದಲೇ. ಆದ್ರಿಂದ ಸೂತ್ರ ಭಾಷ್ಯಕ್ಕೆ ಅಭ್ಯಾಸವನ್ನು ಬರೆದಿರೋದು ಸಮಂಜಸವಾಗಿದೆ ಅಂತ ಅರ್ಥ. ಆಮೇಲೆ ಮುಂದಿನ ಸೂತ್ರದಲ್ಲಿ ಶ್ರೀಗಳವರು ಬಹಳ ಚೆನ್ನಾಗಿ ತಿಳಿಸಿದ್ದಾರೆ, ಕನೆಕ್ಷನ್ ಕೊಟ್ಟು ಬರೆದಿದ್ದಾರೆ. ಸೂತ್ರ ಭಾಷ್ಯಕ್ಕೆ ಪಂಚಭಾವಿಕಾ ಕಾರಣ ಬರೆದಿರೋ 4 ಸೂತ್ರದ ವ್ಯಾಖ್ಯಾನದ ದೋಷ ತೆಗೆದು ಹಾಕೋದಕ್ಕೆ ನಮ್ಮ ಗುರುಗಳು 4 ಸೂತ್ರಕ್ಕೂ ವ್ಯಾಖ್ಯಾನ ಮಾಡಿಕೊಳ್ತಾರೆ. ಅಭ್ಯಾಸಕ್ಕೆ ವ್ಯಾಖ್ಯಾನ ಸುಗಮಾಗಿರುತ್ತ ಇದಾದ್ಮೇಲೆ
ஜிஜ்ஞாசாதிக்கிரமத்தை சூத்திர பாஷ்யாத்ரீ வந்தனே பார்த்து ஜன்மாத்தியமக்கு சூத்திர பாஷ்யாத்ரீ கரணனை பார்த்து சாஸ்திரோனி மற்றும் சமன்மையாதிக்கிரமக்கு சூத்திர பாஷ்யாத்ரீ மூரனை பார்த்து ஆ மூர் கிரந்த இருவர் கிரந்த நாலு கிரந்தத்தில் பூர்ணமாக சூத்திர பாஷ்யத தோஷம் தகுது கிளீனாகி அந்த அனுபவத்தை காரணம் ஆச்சாரியர் வேறு வித்தியாசம் ஜீவநாமத்துவ அனுபவம் பூர்ணானுபவ திருஷ்டியை இது பண்ண நோடிதாக இதுக்கு நான் ஜீவனானுபவம் அல்லது தோப்பு ஒப்பு கொடுத்தார் இதே அத்தியாசி சுவாமி இவ்வாறு ஜீவனானுபவம் அந்த கேவலம் தானாகிற தத்துவே ಈಗ ನಾವು ಯಾವುದಕ್ಕೆ ಜೀವನ ಅಂತೀವಿ ಅದು ತೊತ್ತಿರುವಕ್ಕೆ ಜೀವನ ಅಂದುಕೊಂಡಿದ್ದೇವೆ ಅದೊಂದು ಗೊತ್ತಾಗ್ಬೇಕಪ್ಪ ತತ್ವ ಇದೆ ಆಗಲಿ ಈಗ ವ್ಯಾಖ್ಯಾನಗಾರ ಆ ದೋಷಗಳನ್ನೆಲ್ಲ ತೆಗೆದುಹಾಕಿ ಭಾಷ್ಯಕಾರರ ಅಭಿಪ್ರಾಯದಂತೆ ತತ್ವ ನಿರೂಪಣೆ ಮಾಡಿದ್ರು ನಮ್ಮ ಸ್ವಾಮಿಗಳು ಅವರು ದಿಗ್ದರ್ಶನ ಮಾಡಿದವರು ಕೆ ಎ ಕೃಷ್ಣಸ್ವಾಮಿ ಅಯ್ಯರು ಅವರು ಗುರುಗಳಾದವರು ಅನಂತ ಮಹಾರಾಜ ಆದ್ದರಿಂದ ಅಲ್ಲಿಗೆ ಹೇಳಬೇಕು ನೋಡ್ಕೊಳ್ರಿ ಆ ವಾಕ್ಯ ಅಲ್ಲಿ ಬರದೇ ಬಿಟ್ಟಿದ್ದಾರೆ ಆ ಕಾರಣದಿಂದ ಜೀವಂತವಾಗಿರುವ ಶಂಕರಾಚಾರ್ಯನ ಪಾದ್ಯ ಅವರು ಅಂತ ಬರೆದಿದ್ದಾರೆ ಅನಂತ ಮಹಾರಾಜರು ಅದರಿಂದ ಅವರ ಸನ್ನಿಧಿಯಲ್ಲಿ ಈ ಅಭ್ಯಾಸ ರಾಷ್ಟ್ರದ ವಿಷಯ 18 ದಿನ ಒಟ್ಟು ನಡೀತಪ್ಪ ಮಾವಾಪು ಇದ್ದೋ ನಡೆಯಾಗಾಯ್ತು ಅಂತಂತೆ ಆಗಾಯ್ತು ಲೆಕ್ಕ ಬಹಳ ಸಂತೋಷವಾಗಿದೆ ಎಲ್ಲ ಕೇಳಿಟ್ಟು ನಮ್ಮ ನಿರ್ಮಲ ಅಮ್ಮವರಿಗೆ ಬಹಳ ದಿವಸದಿಂದ ಕಂಡುಬಿದ್ದಿದ್ರು ನಮ್ಗೆಲ್ಲ ಸಂತೋಷ ಹೇಳ್ರಿ ಸ್ವಾಮಿ ಬಹಳ ಮಾಡಿಕೊಂಡು ಇವತ್ತಿನ ಸೇವೆಯನ್ನ ಓಂ ನಮೋ ಬ್ರಹ್ಮಾಧ್ಯಾತ್ಮೋಪ್ರಜ್ಞಾನ ಅಂತಕ್ಕೆ ಅದರ ಮಾಡ ಮಾಡಿರ್ತೈತಿ ಕಟ್ಟಿರ್ತೈತಿ